ಕರುನಾಡಿನ ಆತ್ಮೀಯರಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ತರೆಟ್ ಎಸ್ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಕಳೆದ ಹಲವಾರು ವಿಡಿಯೋಗಳಲ್ಲಿ ನಿಮಗೆ ಹೇಳ್ತಾ ಬಂದಿದ್ದೀನಿ, ಏನು ನಮ್ಮ ಗ್ರಾಮದಿಂದ ಸಾಕಷ್ಟು ನನ್ನ ಸ್ಪರ್ಧಾರ್ಥಿಗಳು ಜಿಪಿಎಸ್ಟಿಆರ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಎಫ್ಡಿಎ ಎಸ್ಟಿಎಗೆ ಸಂಬಂಧಪಟ್ಟ ಹಾಗೆ ವಿವಿಧ ಹುದ್ದೆಗಳಿಗೆ ಆಯ್ಕೆಯಾದರು ಅಂತ ಹೇಳಿ ನಾನು ಹೇಳ್ತಾ ಬರ್ತಾ ಇದ್ದೀನಿ. ಸೊ ಅವರ ಪರಿಚಯಗಳನ್ನು ಕೂಡ ನಿಮಗೆ ಮಾಡ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ರೀಸೆಂಟ್ ಆಗಿ ಜಿಪಿಎಸ್ಟಿಆರ್ ರಿಸಲ್ಟ್ ಅಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗಿರ್ತಕ್ಕಂಥ ಮತ್ತೋರ್ವನನ್ನ ಆತ್ಮೀಯ ಹಾಗೂ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪರಿಣಿತಿಯನ್ನು ಹೊಂದಿರುವವರು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಳೆದ ಒಂದು ಜಿಪಿಎಸ್ಟಿಆರ್ ಎಕ್ಸಾಮಲ್ಲಿ ಅವರು ಬಾಗಲಕೋಟೆಗೆ ಬರ್ದಿರ್ಬೇಕಾದ್ರೆ ಪಾಯಿಂಟ್ ಸಮಥಿಂಗ್, ಅಂದರೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಪ್ರತಿಯೊಂದು 0.25 ಸಮಥಿಂಗ್ ಅಲ್ಲಿ ಅವ್ರಿಗೆ ಜಸ್ಟ್ ಮಿಸ್ ಆಗಿರುವಂಥದ್ದು. ಸೊ ಆ ಸಂದರ್ಭದಲ್ಲಿ ಹುದ್ದೆಯಿಂದ ವಂಚಿತರಾದರೂ ಕೂಡ ತಮ್ಮ ಛಲವನ್ನು ಬಿಡದೇ ಕಂಟಿನ್ಯೂಟಿ ಅಂತಕ್ಕಂಥದ್ದನ್ನು ಕಾಪಾಡಿಕೊಂಡು ಈ ಬಾರಿಯ ಜಿಪಿಎಸ್ಟಿಆರ್ ಎಕ್ಸಾಮಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಸೊ ಆ ಓರ್ವ ಸಾಧಕನನ್ನು ನಾನು ಈ ಒಂದು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಕೃಷ್ಣ ಸರ್, ಸರ್ ಬನ್ನಿ ಸರ್. ವೆಲ್ಕಮ್ ಟು ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್ ಸರ್. ಕೃಷ್ಣ ಸರ್ ಅಂತ ಹೇಳಿ ನಮ್ಮ ಊರಿನ ನಮ್ಮ ಗ್ರಾಮದ ಓರ್ವ ಸಾಧಕರು. ಸರ್ ಬಗ್ಗೆ ತುಂಬಾ ಬಾರಿ ಹೇಳಿದ್ದೀನಿ ನಾನು ವಿಡಿಯೋಗಳಲ್ಲಿ, ಈಗಾಗ್ಲೇನೆ ಸರ್ ಬಗ್ಗೆ ಹೇಳಬೇಕು ಅಂದರೆ ನಂದೀಶ್ ಸರ್ ಆಪ್ತ ಶಿಷ್ಯ, ಒಂದು ಏನು ಅವರ ದಾರಿಯಲ್ಲೇನೆ ಇಷ್ಟೆಲ್ಲ ಸಾಧನೆಗಳನ್ನ ಅವರು ಮಾಡ್ತಾ ಬಂದಿರುವಂಥದ್ದು. ಸರ್ದು ಕೆಸೆಟ್ ಎಕ್ಸಾಮ್ ಕೂಡ ಕ್ಲಿಯರ್ ಆಗಿದೆ, ಹಾಗೆಯೇ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ದೊಡ್ಡ ಗುರಿಯನ್ನು ಇಟ್ಕೊಂಡು ಅವರು ತಮ್ಮ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಸೊ ಅವರ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಕೆಸೆಟ್ಗೆ ಯಾರೋ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಈಗ ಕೆಲವರಿಗೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಅಂತಕ್ಕಂಥದ್ದನ್ನು ಯಾವ ಥರ ನಾವು ಕ್ಲಿಯರ್ ಮಾಡಬೇಕು ಮತ್ತು ಅದಕ್ಕೆ ನಮ್ಮ ಎಲಿಜಿಬಿಲಿಟಿ ಏನು ಅನ್ನೋ ಮಾಹಿತಿನೇ ಗೊತ್ತಿರಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ, ಮತ್ತು ಅವರ ವೈಯಕ್ತಿಕ ವಿಚಾರಗಳು ಮತ್ತು ಅವರ ಒಂದು ಆರಂಭದ ಸ್ಪರ್ಧಾ ಜಗತ್ತಿಗೆ ಅವರ ಎಂಟ್ರಿ ಯಾವ ರೀತಿ ಇತ್ತು ಇಷ್ಟೆಲ್ಲ ಮಾಹಿತಿಯ ಜೊತೆಗೆ ನಿಮಗೆ ಕೆಸೆಟ್ ಸಿಲೆಬಸ್ಗಳ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಮತ್ತು ಅದರ ಕುರಿತ ಪುಸ್ತಕಗಳನ್ನು ಸರ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ಸರ್ನ ನಾನು ತರಗತಿಗೆ ವೆಲ್ಕಮ್ ಮಾಡ್ಕೊಳ್ತಾ, ಸೊ ನಾನು ಅವ್ರಿಗೆ ತರಗತಿಯನ್ನು ಮಾಡೋಕ್ಕೆ ಏನು ಮಾಡ್ಕೊಳ್ತಾ ಇದ್ದೀನಿ ಸರ್. ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳನ್ನ ತಿಳಿಸುತ್ತಾ, ಮಂಜು ಸರ್ ಅವರು ಹೇಳಿದಂತೆ ಇಂದಿನ ಒಂದು ತರಗತಿಯಲ್ಲಿ ನಾನು ಕೆಸೆಟ್ ಪರೀಕ್ಷೆಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇನೆ. ಅದಕ್ಕಿಂತ ಮೊದಲು ಕೆಲವೊಂದು ವಿಚಾರಗಳನ್ನ ತಿಳಿಸ್ತೇನೆ. ಅಂದ್ರೆ ಮೊದಲ ಬಾರಿಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಳಿದಂತ ಸಂದರ್ಭದಲ್ಲಿ ಯಾವ ವಿಷಯಗಳನ್ನ ಅಧ್ಯಯನವನ್ನ ಮಾಡಬೇಕು, ಇಂದಿನ ಒಂದು ಸ್ಪರ್ಧೆಯಲ್ಲಿ ಎಷ್ಟು ಓದಿದ್ರು ಸಹ ಸಾಲೋದಿಲ್ಲ. ನಾವು 24 ಗಂಟೆಯಲ್ಲಿ ಸುಮಾರು ವೇಳೆಗಳನ್ನ ಓದೋದಕ್ಕೆ ಮೀಸಲಿಟ್ಟರು ಸಹ ಇಂದಿನ ಪರೀಕ್ಷೆಗಳಲ್ಲಿ ಹಲವಾರು ಸ್ಪರ್ಧಾರ್ಥಿಗಳು ವಿಫಲತೆಯನ್ನು ಹೊಂದ್ತಾ ಇರೋದನ್ನ ನೋಡ್ತೇವೆ. ನಾವು ಪ್ರಾರಂಭದಲ್ಲೇ ಸುಮಾರು ನಾವು ಹೈಸ್ಕೂಲ್ ಮಟ್ಟದಲ್ಲೇ ಒಂದು ಸ್ಪರ್ಧಾತ್ಮಕ ಜ್ಞಾನವನ್ನು ನಮ್ಮ ಒಂದು ಶಿಕ್ಷಕರಾದಂಥ ನಂದೀಶ್ ಸರ್ ಅವರು ನಮಗೆ ಒಂದು ಪರಿಚಯವನ್ನು ಮಾಡಿಕೊಟ್ರು. ಅದನ್ನೇ ಮುಂದುವರಿಸುತ್ತಾ ನಾವು ಪಿ ಯು ಸಿ ಅಂತ ಇರ್ಬೋದು ಮತ್ತು ಡಿಗ್ರಿ ಹಂತಗಳಲ್ಲೂ ಸಹ ಆ ಒಂದು ಕಂಟಿನ್ಯೂಟಿಯನ್ನು ಬೆಳೆಸ್ಕೊಂಡು ಮುಂದುವರೆದು ಪದವಿಯನ್ನು ಪೂರೈಸಿದ ನಂತರ ಬಿ ಎಡ್ ಪದವಿಯನ್ನು ಸಹ ಪಡೆದು ತದನಂತರ ಎಂ ಎ ಪದವಿಯನ್ನು ಪಡೆದು ಪರೀಕ್ಷೆಗಳಿಗೆ ಅಧ್ಯಯನವನ್ನು ನಡೆಸೋದಕ್ಕೆ ಪ್ರಾರಂಭವನ್ನು ಮಾಡಿದ್ವು. ಅದಕ್ಕಿಂತ ಮೊದಲು ನಾವು 2011 ಪ್ರಥಮ ಬಾರಿಗೆ ಒಂದು ಏನು ಕೆ ಪಿ ಎಸ್ ಸಿ ಮೂಲಕ ಒಂದು ಎಸ್ ಡಿ ಎ ಮತ್ತು ಎಫ್ ಡಿ ಎ ಪರೀಕ್ಷೆಗಳು ಕಾನ್ಫರ್ಮ್ ಆಗಿತ್ತು. ಅವಾಗ 2011 ನಾವು ಪ್ರಥಮವಾಗಿ ಎಸ್ ಡಿ ಎ ಪರೀಕ್ಷೆಯನ್ನ ಎದುರಿಸ್ತೇವೆ. ಎದುರಿಸಿ ಉತ್ತಮ ಅಂಕಗಳನ್ನು ಗಳಿಸಿದ್ರು ಸಹ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಆಯ್ಕೆಯಾಗಲು ವಿಫಲವನ್ನ ಹೊಂದ್ತೇವೆ. ತದನಂತರ ಬಿ ಎಡ್ ಕೋರ್ಸ್ಗೆ ಸೇರ್ಕೊಳ್ತೇವೆ. ಬಿ ಎಡ್ ಅನ್ನ ಮುಗಿಸಿದ ಬಳಿಕ ಪ್ರಥಮವಾಗಿ ಏನು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಕರ್ನಾಟಕದಲ್ಲಿ ಪರಿಚಯಿಸಲಾಗುತ್ತೆ. ಪ್ರಥಮವಾಗಿ 2014-15 ಸಾಲಿನಲ್ಲಿ ಆ ಒಂದು ಪರೀಕ್ಷೆಯನ್ನು ಎದುರಿಸ್ತಾರೆ. ಆವಾಗ ನಾವು ಇನ್ನು ಬಿ ಎಡ್ ಪದವಿಯನ್ನ ಪೂರೈಸಿರೋದಿಲ್ಲ, ಎರಡನೇ ಸೆಮಿಸ್ಟರ್ನಲ್ಲಿ ಅಧ್ಯಯನವನ್ನ ನಡೆಸ್ತಾ ಇರ್ತೇವೆ. ಆದರೂ ಸಹ ಟಿ ಇ ಟಿ ಪರೀಕ್ಷೆಯನ್ನ ತೆಗೆದುಕೊಂಡು ಕೇವಲ ಒಂದು ಅಂಕದಿಂದ ವಂಚಿತ ನಾಗ್ತೇನೆ. ಒಂದು ಅಂಕದಿಂದ ಟಿ ಇ ಟಿಯಲ್ಲಿ ಮೊದಲ ಬಾರಿಗೆ ವಂಚಿತ ಆಗ್ತೇವೆ.
ಅದು ನಮಗೆ ಮತ್ತೊಂದು ಹಿನ್ನಡೆ ಆಗುತ್ತೆ ತದನಂತರ 2015 ರಲ್ಲಿ ಬಿಎಡ್ ಮುಗಿಯುತ್ತೆ ಆಗ 2015 ನೇ ಸಾಲಿನಲ್ಲಿ ಸುಮಾರು 7000 ಜಿಪಿಎಸ್ಟಿಆರ್ ಶಿಕ್ಷಕರು ಮತ್ತೆ 2000 ಪಿಜಿಟಿ ಅಂದ್ರೆ ಪ್ರಾಥಮಿಕ 1 ಟು 5 ಶಿಕ್ಷಕರು ಕನ್ಫರ್ಮ್ ಆಗುತ್ತೆ ಅದರ ಜೊತೆಯಲ್ಲಿ ಪ್ರೌಢಶಾಲಾ ಶಿಕ್ಷಕರು ಸಹ 2015 ರಲ್ಲಿ ಕಾಲಾಗುತ್ತೆ ಆ ಸಂದರ್ಭದಲ್ಲಿ ನಾವು ಕೇವಲ ಪ್ರೌಢಶಾಲಾ ಶಿಕ್ಷಕರ ಪರೀಕ್ಷೆಯನ್ನು ಬರೆಯಲು ಮಾತ್ರ ಅರ್ಹತೆಯನ್ನು ಪಡೆದುಕೊಂಡಿರ್ತೇವೆ ನಮ್ಮದು ಟಿಇಟಿ ಇಂದ ವಿಫಲ ಆಗಿರ್ತೇವೆ ಪ್ರೌಢಶಾಲಾ ಶಿಕ್ಷಕರ ಪರೀಕ್ಷೆಗೆ ಉತ್ತಮವಾಗಿ ಒಂದು ಅಧ್ಯಯನವನ್ನ ಉತ್ತಮವಾಗಿ ಅಧ್ಯಯನವನ್ನ ನಡೆಸುತ್ತೇವೆ ಆದರೆ ಇಂದಿನ ಒಂದು ಸ್ಪರ್ಧಾತ್ಮಕತೆಯಲ್ಲಿ ಪ್ರೌಢಶಾಲಾ ಪ್ರಥಮ ಬಾರಿಗೆ ಎದುರಿಸಿದಂತ ಪರೀಕ್ಷೆ ಆಗಿರುತ್ತೆ ಅದರಿಂದ ಆ ಪರೀಕ್ಷೆಯಲ್ಲೂ ಸಹ 2016 ರಲ್ಲಿ ನಡೆಯುತ್ತೆ ಆಗ ವಿಫಲತೆಯನ್ನು ಸಹ ಹೊಂದುತ್ತೇವೆ ಮುಂದುವರೆದು ಇನ್ನೂ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಬೇಕು ಅಂತ ಹೇಳಿ ನಿಶ್ಚಯಿಸಿ ತದನಂತರ ನಡೆದಂತ ಕೆಲವೊಂದು ಪರೀಕ್ಷೆಗಳನ್ನ ಎದುರಿಸಿ ಮತ್ತೆ 2017 ರಲ್ಲಿ ಏನೋ ಜಿಪಿಎಸ್ಟಿಆರ್ ಪರೀಕ್ಷೆ ಕಾಲಾಗುತ್ತೆ ಸುಮಾರು 10,000 ಶಿಕ್ಷಕರ ಕನ್ಫರ್ಮ್ ಆಗುತ್ತೆ ಆ ಸಂದರ್ಭದಲ್ಲಿ ನಾವು ಮತ್ತೆ ಆ ಪರೀಕ್ಷೆಗೆ ಎಲಿಜಿಬಿಲಿಟಿಯನ್ನು ಪಡೆದುಕೊಳ್ತೇವೆ 2015 ರಲ್ಲಿ ಮತ್ತೊಂದು ಟಿಇಟಿಯನ್ನು ಬರೆದು 110 ಅಂಕಗಳೊಂದಿಗೆ ನಾವು ಆ ಪತ್ರಿಕೆಯಲ್ಲಿ ಅರ್ಹತೆಯನ್ನು ಹೊಂದಿ 2017 ರಲ್ಲಿ ನಡೆದಂತ ಸಿಇಟಿ ಪರೀಕ್ಷೆಗೆ ಅರ್ಹತೆಯನ್ನ ಪಡೆದುಕೊಂಡು ಪ್ರಥಮವಾಗಿ ಸುಮಾರು 10,000 ಶಿಕ್ಷಕರ ನೇಮಕಾತಿ ನಡೆಯುತ್ತೆ ಆ ವರ್ಷ ಮತ್ತೊಂದು ನಮ್ಮ ದೃಷ್ಟಿನ ಏನೋ ಗೊತ್ತಿಲ್ಲ ಪ್ರಥಮವಾಗಿ ಈ ಒಂದು ಥಿಯರಿ ಪತ್ರಿಕೆಯನ್ನ ಇಡಲಾಗುತ್ತೆ ಅಂದ್ರೆ ವಿಶ್ಲೇಷಣಾತ್ಮಕ ಪತ್ರಿಕೆಯನ್ನ ಜಾರಿಗೆ ತರ್ತಾರೆ ಆದರೂ ಸಹ ನಾವು ವಿಚಲಿತರಾಗದೆ ವಿಶ್ಲೇಷಣಾತ್ಮಕ ಪತ್ರಿಕೆಗೂ ತಯಾರಿಯನ್ನು ನಡೆಸಿ 2017 ರಲ್ಲಿ ಪರೀಕ್ಷೆಗಳನ್ನ ಎದುರಿಸ್ತೇನೆ ನಾನು ಬಾಗಲಕೋಟೆ ಜಿಲ್ಲೆಯಲ್ಲಿ ಪರೀಕ್ಷೆಯನ್ನು ಎದುರಿಸಿ ಅಲ್ಲಿ ಕೇವಲ 36 ಪೋಸ್ಟ್ಗಳು ಇರ್ತವೆ 36 ಹುದ್ದೆಗಳಿಗೆ 24ನೇ ರ್ಯಾಂಕ್ ಅಭ್ಯರ್ಥಿಯಾಗಿ ಆಯ್ಕೆ ಆಗಿರ್ತೇನೆ 24ನೇ ರ್ಯಾಂಕ್ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದು ಜಿಪಿಎಸ್ಟಿಆರ್ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಗೊತ್ತಿರುತ್ತೆ ಒಂದು ಮೀಸಲಾತಿ ಅಡ್ಡ ಮೀಸಲಾತಿ ಮತ್ತೆ ರೋಸ್ಟರ್ ಪ್ರಕಾರದ ಒಂದು ಮೀಸಲಾತಿಯಿಂದ ಕೇವಲ 0.30 ಅಂಕದಿಂದ ಹುದ್ದೆಯಿಂದ ವಂಚಿತ ಆಗುತ್ತೇನೆ ತದನಂತರ ನಡೆದಂತ ಪರೀಕ್ಷೆಗಳನ್ನ ಸಮಗ್ರವಾಗಿ ಎದುರಿಸಿ ಇಂದು ಏನೋ ಇತ್ತೀಚೆಗೆ ನಡೆದಂತ ಜಿಪಿಎಸ್ಟಿಆರ್ ಪರೀಕ್ಷೆಯಲ್ಲಿ ಮೈಸೂರು ಜಿಲ್ಲೆಗೆ ಆಯ್ಕೆ ಆಗಿರ್ತೇನೆ ಆಯ್ಕೆ ಆಗಿದ್ದು ಈ ಒಂದು ಆಯ್ಕೆಗೆ ಸಹಕಾರವನ್ನು ನೀಡಿದಂತ ನಮ್ಮ ಎಲ್ಲ ಒಂದು ಪರೀಕ್ಷೆಗಳಲ್ಲಿ ವಿಫಲತೆಯನ್ನು ಹೊಂದಿದಂತ ಸಂದರ್ಭದಲ್ಲಿ ನಮ್ಮ ನಂದೀಶ್ವರ್ ಅವರು ನಮಗೆ ಪ್ರೇರಣೆಯನ್ನು ನೀಡ್ತಾ ಮುಂದಿನ ಪರೀಕ್ಷೆಗಳಲ್ಲಿ ನೀವು ಯಶಸ್ಸು ಆಗ್ತೀರಿ ಅಂತ ಹೇಳಿ ಪ್ರೇರಣೆಯನ್ನ ನೀಡಿರ್ತಾರೆ ಮತ್ತೆ ಸಂಕಲ್ಪ ಶಿಕ್ಷಕರ ವೇದಿಕೆ ನಮಗೆ ಹಲವಾರು ತರಬೇತಿಗಳನ್ನ ನೀಡುತ್ತೆ ಮತ್ತೆ ನಮ್ಮ ಗ್ರಾಮದ ಸ್ನೇಹಿತರು ಎಲ್ಲರೂ ಸಹ ಒಂದು ಒಂದು ಅಧ್ಯಯನವನ್ನು ನಡೆಸಿ ಸಾಮೂಹಿಕ ಅಧ್ಯಯನವನ್ನು ನಡೆಸಿ ಕೊನೆಯದಾಗಿ ನಾವು ಪರೀಕ್ಷೆಯಲ್ಲಿ ಸಫಲತೆಯನ್ನು ಹೊಂದ್ತೇವೆ ಮತ್ತೆ ಇತ್ತೀಚೆಗೆ ನಮ್ಮ ಸ್ನೇಹಿತರಾದಂತ ಮಂಜೂರ್ ಅವರು ಒಂದು ಆನ್ಲೈನ್ ತರಗತಿಯನ್ನ ನಡೆಸೋಣ ಅಂತ ಹೇಳಿ ತೀರ್ಮಾನಿಸಿ ಇತ್ತೀಚಿನ ದಿನಗಳಲ್ಲಿ ಟಾರ್ಗೆಟ್ KS ಯೂಟ್ಯೂಬ್ ಚಾನೆಲ್ ಮುಖಾಂತರ ಇಂದಿನ ಒಂದು ಸ್ಪರ್ಧಾರ್ಥಿಗಳಿಗೆ ಉಚಿತವಾಗಿ ತರಗತಿಗಳನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ ಅವ್ರಿಗೂ ಸಹ ಈ ಒಂದು ನಮ್ಮ ಪರವಾಗಿ ಧನ್ಯವಾದಗಳನ್ನ ನಡೆಸ್ತಾ ಇದ್ದೇವೆ ನಮ್ಮ ಒಂದು ತಾಲೂಕಿನ ಮತ್ತೆ ನಮ್ಮ ಜಿಲ್ಲೆಯ ಹಾಗೆ ಕರ್ನಾಟಕದಾದ್ಯಂತ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಉಪಯೋಗ ಆಗ್ಬೇಕು ಅಂತ ಹೇಳಿ ಉಚಿತವಾಗಿ ತರಗತಿಗಳನ್ನ ಮಾಡಿ ನಿಮ್ಗೆ ನೀಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಅವ್ರಿಗೂ ಸಹ ನಾನು ವೈಯಕ್ತಿಕವಾಗಿ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೇನೆ ಮತ್ತೆ ಇತ್ತೀಚೆಗೆ ನಮ್ಮ ಗುಂಡ್ಲುಪೇಟೆಯಲ್ಲಿ ಒಂದು ಖಾಸಗಿಯಾಗಿ ಅಂದ್ರೆ ನಮ್ಮ ಸ್ನೇಹಿತರಾದಂತ ಸುರೇಶ್ರ ಅವರು ಒಂದು ನೇತೃತ್ವದಲ್ಲಿ ಸೂರ್ಯ ಅಕಾಡೆಮಿ ತರಬೇತಿ ಕೇಂದ್ರವು ಸಹ ನಡೀತಾ ಇದೆ ಅವ್ರಿಗೂ ಸಹ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇಂದಿನ ಒಂದು ಅವಧಿಯಲ್ಲಿ ನಾನು ಪರೀಕ್ಷೆಗಳಲ್ಲಿ ನಾವು ಹೇಗೆ ಸಫಲತೆಯನ್ನ ಹೊಂದಬೇಕು ಮತ್ತೆ ನಾವು ಹೇಗೆ ಅಧ್ಯಯನವನ್ನು ನಡೆಸಿದ್ರೆ
ಎಸ್ ಎಸ್ ಓ ಅಂದ್ರೆ ಎಲ್ಲಾ ಪರೀಕ್ಷೆಗಳನ್ನ ಎಸ್ ಎಸ್ ಅನ್ನ ಗಳಿಸಬಹುದು ಅನ್ನೋದನ್ನ ತಿಳಿಸ್ತಾ ಹೋಗ್ತಾನೆ. ಮತ್ತೆ ಒಂದು ಕರ್ನಾಟಕ ಸಹ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಅಂತ ಹೇಳಿ ಕರೆಯಲಾಗುತ್ತೆ. ಆ ಪರೀಕ್ಷೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳಿಸ್ತೇನೆ. ಸಾಮಾನ್ಯವಾಗಿ ನೀವು ಗಮನಿಸಿರಬಹುದು ಮಿತ್ರರೇ, ಏನೋ ಶಿಕ್ಷಕರ ಅರ್ಹತಾ ಪರೀಕ್ಷೆ ರೀತಿಯಲ್ಲಿ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ಅಥವಾ ಕರ್ನಾಟಕ ಸಹ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ನಾವು ಇಂದಿನ ಒಂದು ದಿನಗಳಲ್ಲಿ ಹೆಚ್ಚು ಪ್ರಚಲಿತ ಇರೋದನ್ನ ನೋಡಬಹುದು. ಮುಂದಿನ ದಿನಗಳಲ್ಲಿ ಈ ಪರೀಕ್ಷೆ ನೋಟಿಫಿಕೇಶನ್ ಆಗುತ್ತೆ. ಈಗಾಗಲೇ ಆಗಬೇಕಾಯಿತು, ಕಾರಣಾಂತರಗಳಿಂದ ಡಿಸೆಂಬರ್ ನಲ್ಲಿ ಪರೀಕ್ಷೆ ನಡೀತಾ ಇತ್ತು, ಪ್ರತಿ ವರ್ಷನೂ ಸಹ ಕಾರಣಾಂತರಗಳಿಂದ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಪರೀಕ್ಷೆ ನೋಟಿಫಿಕೇಶನ್ ಆಗುತ್ತೆ. ಅದರಿಂದ ಈ ಒಂದು ಪರೀಕ್ಷೆಗೆ ನೀವು ಅಧ್ಯಯನಕ್ಕಾಗಿ ಮತ್ತೆ ಈ ಒಂದು ಪರೀಕ್ಷೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನೀಡ್ತಾ ಹೋಗೋದಾದ್ರೆ, ಈ ಒಂದು ಕರ್ನಾಟಕ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ಅಥವಾ ಕರ್ನಾಟಕ ಸಹ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂತ ಹೇಳಿ ಕರಿತೇವೆ. ಈ ಒಂದು ಪರೀಕ್ಷೆಯ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಮತ್ತೆ ಪರೀಕ್ಷೆ ಹೇಗೆ ನಡೆಯುತ್ತೆ, ಎಷ್ಟು ವಿಷಯಗಳಿಗೆ ಈ ಒಂದು ಕರ್ನಾಟಕ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ನಡೆಯುತ್ತೆ, ಮತ್ತೆ ನಾವು ಈ ಒಂದು ಪರೀಕ್ಷೆಯನ್ನ ಅರ್ಹತೆಯನ್ನ ಹೊಂದಿದ್ರೆ ಮುಂದೆ ಯಾವ ಒಂದು ಉಪಯೋಗಗಳು ಇರ್ತವೆ ಅಂತ ಹೇಳಿ ನೋಡೋದೆ. ಆದ್ರೆ ಒಂದು ಕರ್ನಾಟಕ ಸಹ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅನ್ನೋದು ಈ ಒಂದು ಮೈಸೂರು ವಿಶ್ವವಿದ್ಯಾಲಯ ನಡೆಸುವಂತ ಒಂದು ಪರೀಕ್ಷೆ ಆಗಿರುತ್ತೆ. ಇದು ಕರ್ನಾಟಕ ಸಹ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ, ಅದನ್ನ ಕೆಸೆಟ್ ಅಥವಾ ಕೆಸ್ಲೆಟ್ ಅಂತ ಹೇಳಿ ಕರೆಯಲಾಗುತ್ತೆ. ಕರ್ನಾಟಕ ಸ್ಟೇಟ್ ಲೆವೆಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿ ಕರೀತಾರೆ. ಈ ಒಂದು ಕೆಸೆಟ್ ಅಥವಾ ಕೆಸ್ಲೆಟ್ ಅಂತ ಹೇಳಿ ಕರೀತಾರೆ. ಈ ಒಂದು ಪರೀಕ್ಷೆಯನ್ನ ಮೈಸೂರು ವಿಶ್ವವಿದ್ಯಾಲಯ ಒಂದು ಕೆಸೆಟ್ ಭವನ ಒಂದು ಕಂಡಕ್ಟ್ ಮಾಡೋದನ್ನ ನಾವು ನೋಡ್ಬೋದು. ಸುಮಾರು 41 ವಿಷಯಗಳಿಗೆ ಈ ಪರೀಕ್ಷೆಯನ್ನು ನಡೆಸ್ತಾರೆ. ಮತ್ತೆ ಕರ್ನಾಟಕದಾದ್ಯಂತ 11 ಸ್ಪರ್ಧಾತ್ಮಕ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪರೀಕ್ಷೆ ನಡೆಯುತ್ತೆ. 41 ವಿಷಯಗಳಿಗೆ ನಡೆಯುವಂತ ಒಂದು ಪರೀಕ್ಷೆ ಆಗುತ್ತೆ ಇದು. ಈ ಒಂದು ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಗಳಿಸಿದ್ರೆ ಏನೇನು ಉಪಯೋಗ ಇರುತ್ತೆ ಅಂತ ಹೇಳಿ ಮೊದಲಿಗೆ ನೋಡೋದಾದ್ರೆ, ಯಾರು ಈ ಒಂದು ಕರ್ನಾಟಕ ಕೆಸೆಟ್ ಪರೀಕ್ಷೆಯನ್ನ ಅರ್ಹತೆಯನ್ನ ಹೊಂತಾರೋ ಅವರು ಮುಂದೆ ನಡೆಯುವಂತ ಒಂದು ಪದವಿ ಕಾಲೇಜುಗಳ ಒಂದು ಸಹ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇಮಕಾತಿಯನ್ನ ಕರೆದಂತ ಸಂದರ್ಭದಲ್ಲಿ ಈ ಒಂದು ಕೆಸೆಟ್ ಆಗಿದ್ರೆ ಮಾತ್ರ ನೀವು ಆ ಒಂದು ಪರೀಕ್ಷೆಗೆ ಸಿಇಟಿಯನ್ನ ಬರೆಯಲು ಅರ್ಹರಾಗಿರ್ತೀರಾ. ಕೆಸೆಟ್ ಮತ್ತೆ ಕೆಸೆಟ್ ಹಾಗೆ ಎನ್ಇಟಿ ನೆಟ್ ಅಂತ ಹೇಳಿ ಕರೀತಾರೆ, ಮತ್ತೆ PhD ಈ ಮೂರು ಪದವಿಗಳಲ್ಲಿ ಯಾರು ಅರ್ಹತೆಯನ್ನ ಹೊಂದಿರ್ತಾರೋ ಅವರನ್ನ ಕರ್ನಾಟಕ ಸರ್ಕಾರ ನಡೆಸುವಂತ ಒಂದು ಪದವಿ ಕಾಲೇಜು ಉಪನ್ಯಾಸಕರ ಸಿಇಟಿ ಬರೆಯಲು ಮಾತ್ರ ಅರ್ಹರು. ಈ ಒಂದು ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಹೊಂದಿದ್ರೆ ಅವರು ಸಿಇಟಿಯನ್ನ ಬರೆಯಲು ಮಾತ್ರ ಕೇವಲ ಅರ್ಹರು, ಆದ್ರೆ ಯಾವುದೇ ಅಂಕಗಳು ಪರಿಗಣನೆ ಆಗೋದಿಲ್ಲ. ಇದೊಂದು ಅರ್ಹತಾ ಪರೀಕ್ಷೆ ಆಗಿರುತ್ತೆ. ಮತ್ತೆ ಒಂದು ಕೆಎಸ್ಎಟ್ ಪರೀಕ್ಷೆಯ ಸ್ವರೂಪವನ್ನ ನೋಡ್ತಾ ಹೋದ್ರೆ ಹೇಗೆ ಇರುತ್ತೆ ಪತ್ರಿಕೆ, ಮತ್ತೆ ನಾವು ಹೇಗೆ ಈ ಒಂದು ಕೆಸೆಟ್ ಅನ್ನ ತುಂಬಾ ಸುಲಭವಾಗಿ ಪಾಸ್ ಅನ್ನ ಮಾಡಬಹುದು ಅನ್ನುವ ಒಂದು ವಿಷಯಗಳನ್ನ ನೋಡ್ತಾ ಹೋಗೋದಾದ್ರೆ, ಈ ಒಂದು ಕರ್ನಾಟಕ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ಪ್ರಮುಖವಾಗಿ 300 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ. ಈ ಒಂದು 300 ಅಂಕಗಳು ಹೇಗೆ ಪ್ರಶ್ನೆ ಪತ್ರಿಕೆಯನ್ನ ಹೊಂದಿರುತ್ತೆ ಅಂತ ಹೇಳಿ ನೋಡೋದಾದ್ರೆ, ಇನ್ನು 2 ಪ್ರಶ್ನೆ ಪತ್ರಿಕೆಗಳನ್ನ ಹೊಂದಿರುತ್ತೆ, ಒಂದು ಸಾಮಾನ್ಯ ಪತ್ರಿಕೆ ಮತ್ತೆ ವಿಷಯ ಪತ್ರಿಕೆ. ಸಾಮಾನ್ಯ ಪತ್ರಿಕೆ ಮತ್ತೆ ವಿಷಯ ಪತ್ರಿಕೆ ಅಂತ ಹೇಳಿ 2 ಪತ್ರಿಕೆಗಳನ್ನ ಈ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ 2 ಪತ್ರಿಕೆಗಳನ್ನ ಹೊಂದಿರುತ್ತೆ, ಒಂದು ಸಾಮಾನ್ಯ ಪತ್ರಿಕೆ ಮತ್ತೆ ವಿಷಯ ಪತ್ರಿಕೆ. ಈ ಒಂದು ಸಾಮಾನ್ಯ ಪತ್ರಿಕೆ
50 ಪ್ರಶ್ನೆಗಳನ್ನು ಹೊಂದಿದ್ದು 100 ಅಂಕಗಳಿಗೆ ಸಾಮಾನ್ಯ ಪತ್ರಿಕೆ ಇರುತ್ತೆ ವಿಷಯ ಪತ್ರಿಕೆ 100 ಪ್ರಶ್ನೆಗಳನ್ನು ಹೊಂದಿದ್ದು 200 ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಒಟ್ಟು 300 ಅಂಕಗಳ ಪರೀಕ್ಷೆ ಆಗಿರುತ್ತೆ ಅಂದ್ರೆ ಒಂದು ಪ್ರಶ್ನೆಗೆ 2 ಅಂಕಗಳು ಒಂದು ಪ್ರಶ್ನೆಗೆ 2 ಅಂಕಗಳು ಇರ್ತವೆ ಸಾಮಾನ್ಯವಾಗಿ 2 ಅಂಕಗಳು ಇದೆ ಯಾವುದೇ ಒಂದು ಸಿಇಟಿ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಗೆ 2 ಅಂಕಗಳು ನೀಡಿದ್ದಾರೆ ಅಂದ್ರೆ ನಾವು ಯೋಚನೆಯನ್ನ ಮಾಡಬೇಕು ಆ ಪ್ರಶ್ನೆಯನ್ನ ತುಂಬಾ ಆಳವಾಗಿ ಕೇಳಿರ್ತಾರೆ ಮತ್ತೆ ಸಂಶೋಧನಾತ್ಮಕವಾಗಿ ಇರುವಂತ ಪ್ರಶ್ನೆಗಳು ಆಗಿರ್ತವೆ ಮತ್ತೆ ಇತ್ತೀಚೆಗೆ ನೋಡಬಹುದು ನೀವು ಕೆಎಸ್ ಪತ್ರಿಕೆಗಳಲ್ಲಿ ಸಾಮಾನ್ಯ ಪತ್ರಿಕೆಗಳಲ್ಲಿ ಮತ್ತೆ ಕೆಲವೊಂದು ಕೆಪಿಎಸ್ಸಿ ನಡೆಸುವಂತ ಸಿ ಗ್ರೂಪ್ ಪತ್ರಿಕೆಗಳಲ್ಲಿ ನೋಡಬಹುದು ಆ ಹೇಳಿಕೆ ರೂಪದ ಪ್ರಶ್ನೆಗಳು ತುಂಬಾ ಬರ್ತಾ ಇದೆ ಮಿತ್ರರೇ ಆ ರೀತಿ ಹೇಳಿಕೆ ರೂಪದ ಪ್ರಶ್ನೆಗಳು ಬರೋದ್ರಿಂದ ಇದರಲ್ಲಿ ಒಂದು ಪ್ರಶ್ನೆಗೆ 2 ಅಂಕಗಳನ್ನ ಇಟ್ಟಿರ್ತಾರೆ ಒಟ್ಟು 300 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ ಕೆಸೆಟ್ ಪರೀಕ್ಷೆ ಈ 300 ಅಂಕಗಳಿಗೆ ನಡೆಯುವಂತ ಪರೀಕ್ಷೆಯಲ್ಲಿ ಹೇಗೆ ಅರ್ಹತೆಯನ್ನ ಗಳಿಸಬಹುದು ನಾವು ಮತ್ತೆ ಹೇಗೆ ಅವರು ಪರಿಗಣಿಸುತ್ತಾರೆ ಪರೀಕ್ಷಾ ಮಂಡಳಿ ಹೇಗೆ ಪರಿಗಣಿಸುತ್ತಾರೆ ಅಂತ ಹೇಳಿ ನೋಡೋದಾದ್ರೆ ಈ ಒಂದು 300 ಅಂಕಗಳಿಗೆ ನಡೆಯುವಂತ ಪರೀಕ್ಷೆಯಲ್ಲಿ ಮೊದಲ ಪತ್ರಿಕೆಯಲ್ಲಿ 50 ಪ್ರಶ್ನೆಗಳು 100 ಅಂಕಗಳಿಗೆ ಎರಡನೇ ಪತ್ರಿಕೆಯಲ್ಲಿ 100 ಪ್ರಶ್ನೆಗಳು 200 ಅಂಕಗಳಿಗೆ ಇರ್ತವೆ ಇದರಲ್ಲಿ ಮೊದಲ ಒಂದು ಪತ್ರಿಕೆಯಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಮತ್ತು ಮೀಸಲಾತಿ ಅಭ್ಯರ್ಥಿಗಳು ಅಂತ ಹೇಳಿ ಈಗಾಗಲೇ ಗೊತ್ತಿರುತ್ತೆ ನಿಮಗೆ ಅದರಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 40ರಷ್ಟು ಅಂಕಗಳನ್ನ ಗಳಿಸಬೇಕು ಇನ್ನು ಮೀಸಲಾತಿಯನ್ನ ಪಡೆಯುವಂತ ಅಭ್ಯರ್ಥಿಗಳು 35ರಷ್ಟು ಅರ್ಹತೆಯನ್ನ ಗಳಿಸಬೇಕು ಪ್ರಥಮ ಪತ್ರಿಕೆಯಲ್ಲಿ ದ್ವಿತೀಯ ಪತ್ರಿಕೆಯಲ್ಲೂ ಸಹ 40% ಮತ್ತೆ 35% ಅರ್ಹತೆಯನ್ನ ಗಳಿಸಬೇಕಾಗುತ್ತೆ ಅಂದ್ರೆ 50ಕ್ಕೆ 18 ಅಂಕಗಳು ಡಬಲ್ ಮಾಡಿದ್ರೆ 36 ಅಂಕಗಳನ್ನ ಗಳಿಸ್ತಾರೆ ಮೊದಲ ಪತ್ರಿಕೆಯಲ್ಲಿ ಅರ್ಹತೆಯನ್ನ ಗಳಿಸ್ತಾರೆ ಇದರಲ್ಲೂ ಅಷ್ಟೇ 40% ಮತ್ತೆ 35% ಅಂತ ಹೇಳಿ 100 ಅಂಕಗಳಿಗೆ ಗಳಿಸ್ತಾರೆ ಅವರು ಎರಡನೇ ಪತ್ರಿಕೆಗೆ ಅರ್ಹತೆಯನ್ನ ಗಳಿಸ್ತಾರೆ ತದನಂತರ ಮೆರಿಟ್ ಪಟ್ಟಿಯನ್ನ ಸಿದ್ಧಪಡಿಸಲಾಗುತ್ತೆ ವಿಷಯ ಪತ್ರಿಕೆ ಮತ್ತು ಸಾಮಾನ್ಯ ಪತ್ರಿಕೆ ಎರಡರಲ್ಲೂ ಅದು ಮತ್ತೊಂದು ಅಂಶ ಪ್ರಮುಖವಾದ ಒಂದು ಅಂಶ ಸ್ಪರ್ಧಾರ್ಥಿಗಳು ಗಮನಿಸಬೇಕು ಏನು 50 ಪ್ರಶ್ನೆಗಳಿವೆ ಈ 50 ಪ್ರಶ್ನೆಗಳು ಸಹ ನೀವು ಕಡ್ಡಾಯವಾಗಿ ಉತ್ತರಿಸಬೇಕಾಗುತ್ತೆ ಒಂದು ಪ್ರಶ್ನೆಯನ್ನ ಬಿಟ್ಟರು ಸಹ ಅದು ವ್ಯಾಲ್ಯುವೇಷನ್ ಆಗುವಂತ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ ಆದ್ದರಿಂದ 50 ಪ್ರಶ್ನೆಗಳು ಎಲ್ಲಾ 50 ಪ್ರಶ್ನೆಗಳು ಕಡ್ಡಾಯವಾಗಿ ಉತ್ತರಿಸಲೇಬೇಕು ಯಾವುದೇ ಋಣಾತ್ಮಕ ಅಂಕಗಳು ಇರೋದಿಲ್ಲ ಇದರಲ್ಲೂ ಸಹ ಅಷ್ಟೇ 100 ಪ್ರಶ್ನೆಗಳಿಗೂ ಉತ್ತರಿಸಬೇಕು ಅದರಲ್ಲೂ ಸಹ ಯಾವುದೇ ಋಣಾತ್ಮಕ ಅಂಕಗಳು ಇರೋದಿಲ್ಲ ಆದ್ರೆ ಓಬಿಸಿ ಜನರಲ್ ಅಭ್ಯರ್ಥಿಗಳು 40% ಮತ್ತೆ ಓಬಿಸಿ ಅಂದ್ರೆ ಮೀಸಲಾತಿಯನ್ನ ಪಡೆಯುವಂತ ಅಭ್ಯರ್ಥಿಗಳು 35% ಅರ್ಹತಾ ಅಂಕಗಳನ್ನ ಪಡೆದುಕೊಳ್ಬೇಕಾಗುತ್ತೆ ಇದು ಅರ್ಹತಾ ಅಂಕಗಳು ಕೇವಲ ಅದನ್ನ ಬಿಟ್ಟು ಅವರು ಎಷ್ಟೇ ಅಂಕಗಳನ್ನ ತೆಗೆದುಕೊಳ್ಬಹುದು ಅದರ ಮೇಲೆ ಒಂದು ಮೆರಿಟ್ ಪಟ್ಟಿಯನ್ನ ಸಿದ್ಧಪಡಿಸಿ ಒಂದು ಫಲಿತಾಂಶವನ್ನ ಪ್ರಕಟಣೆಯನ್ನ ಮಾಡಲಾಗುತ್ತೆ ಪ್ರತಿ ವರ್ಷನೂ ಸಹ 6% ಅಭ್ಯರ್ಥಿಗಳನ್ನ ಈ ಒಂದು ಕೆಸೆಟ್ ಅರ್ಹತಾ ಅಭ್ಯರ್ಥಿಗಳು ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾರೆ ಅವರ ಒಂದು ಮೀಸಲಾತಿ ಮತ್ತೆ ವಿಷಯವಾರು ಅವುಗಳ ಮೇಲೆ ಕಟ್ ಆಫ್ ಅಂಕಗಳು ಕೆಲವೊಂದು ವಿಷಯಗಳಿಗೆ ಹೆಚ್ಚು ನಿಲ್ಬಹುದು ಮತ್ತೆ ಕೆಲವೊಂದು ವಿಷಯಗಳಿಗೆ ಕಡಿಮೆ ನಿಲ್ಲುವಂತ ಒಂದು ಸಂಭವ ಇರುತ್ತೆ ಅದರಿಂದ ಕೇವಲ 6% ನಷ್ಟು ಅರ್ಹತಾ ಅಭ್ಯರ್ಥಿಗಳು ಅಂತ ಹೇಳಿ ಪರಿಗಣಿಸಲಾಗುತ್ತೆ ಅದೊಂದು ನೆನಪಲ್ಲಿ ಇರ್ಲಿ ನೀವು 18 ಅಂದ್ರೆ ಡಬಲ್ ಮಾಡಿದ್ರೆ 36 ಅಂಕಗಳನ್ನ ತೆಗೆದುಕೊಂಡಿದ್ದೇವೆ ಮತ್ತೆ ಇದರಲ್ಲಿ 40% ಮತ್ತೆ 35% ತೆಗೆದುಕೊಂಡಿದ್ದೇವೆ ಅದು ನಮಗೆ ಅರ್ಹತಾ ಅಂಕಗಳು ಕೇವಲ 18 ತಗೊಂಡ್ರೆ ಸಾಕು ಅಂತ ಏನು ಇರೋದಿಲ್ಲ ಅದರಲ್ಲಿ 40ರವರೆಗೂ ಅಂದ್ರೆ 40 ಅಂಕಗಳು ಅಂದ್ರೆ 80 ಅಂಕಗಳ ಪಡೆಯುವಂತ ಅಭ್ಯರ್ಥಿಗಳು ಸಹ ಇರ್ತಾರೆ ಇದರಲ್ಲೂ ಸಹ 200ಕ್ಕೆ 100ರ ಮೇಲೆ ಮಾರ್ಕ್ಸ್ ಅನ್ನ ಪಡೆಯುವಂತ ಅಭ್ಯರ್ಥಿಗಳು ಸಹ ಇರ್ತಾರೆ ಎರಡು ಪತ್ರಿಕೆಗಳನ್ನ ಕೌಂಟ್ ಮಾಡಿ ಕಟ್ ಆಫ್ ಅನ್ನ ನೀಡಲಾಗುತ್ತೆ ಕೊನೆಗೆ ಯಾರು ಅರ್ಹತೆಯನ್ನ ಗಳಿಸ್ತಾರೆ ಅಂತ ಹೇಳಿ ಕಟ್ ಆಫ್ ನಲ್ಲೇ ಗೊತ್ತಾಗುತ್ತೆ
ಇದುವರೆಗೂ ಸಹ ಹಲವಾರು ಪರೀಕ್ಷೆಗಳಲ್ಲಿ ಈಗ ನೋಡಿರಬಹುದು ಮೈಸೂರು ವಿಶ್ವವಿದ್ಯಾಲಯ ನಡೆಸಿರುವಂತ ಒಂದು ಕೆಸೆಟ್ ಪರೀಕ್ಷೆಗಳಲ್ಲಿ ಸುಮಾರು 140 ಮತ್ತೆ ಹಾಗೆ 135 ರಿಂದ 135 ರಿಂದ 140 ರ ಮೇಲೆ ಯಾರು ಅಂಕಗಳನ್ನು ಗಳಿಸಿರ್ತಾರೋ ಅವರು ಅರ್ಹತೆಯನ್ನು ಹೊಂದಿರೋದನ್ನ ನಾವು ನೋಡಬಹುದು ನಾವು ಬರೆದಂತ ಒಂದು ಕೆಸೆಟ್ ಪರೀಕ್ಷೆ 2018 ರಲ್ಲಿ ಅನ್ನ ಒಂದು ಕೆಸೆಟ್ ಕ್ಲಿಯರ್ ಆಗುತ್ತೆ ಹಾಗೆ 2018 ರಲ್ಲಿ ನಾವು ಕೆಸೆಟ್ ಅನ್ನು ಕ್ಲಿಯರ್ ಅನ್ನು ಮಾಡ್ತೇನೆ ಆವಾಗ ನಮಗೆ 148 ಅಂಕಗಳಿಗೆ ಅರ್ಹತೆಯನ್ನು ಗಳಿಸುತ್ತೇವೆ 148 ಅಂಕಗಳನ್ನು ಗಳಿಸಿ ಈ ಒಂದು ಕೆಸೆಟ್ ಅನ್ನು ಕ್ಲಿಯರ್ ಮಾಡ್ತೇವೆ ಇನ್ನು ಸಾಮಾನ್ಯ ಪತ್ರಿಕೆ ಮತ್ತು ವಿಷಯ ಪತ್ರಿಕೆಯಲ್ಲಿ ಏನೇನು ಅಂಶಗಳನ್ನು ಹೊಂದಿರುತ್ತೆ ಅಂತ ಹೇಳಿ ನೋಡೋದೆ ಆದರೆ ಈ ಒಂದು ಸಾಮಾನ್ಯ ಪತ್ರಿಕೆ ಸಾಮಾನ್ಯವಾಗಿ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ನೋಡಿರಬಹುದು ಯಾವುದೇ ಪರೀಕ್ಷೆಯನ್ನು ತೆಗೆದುಕೊಳ್ಳಿ ಕಡ್ಡಾಯವಾಗಿ ಎರಡು ಪತ್ರಿಕೆಗಳು ಇರ್ತವೆ ಕೆಲವೊಂದು ಪರೀಕ್ಷೆಗಳಲ್ಲಿ ಅರ್ಹತಾ ಪತ್ರಿಕೆಯು ಸಹ ಇರುತ್ತೆ ಅಲ್ಲಿ ಸಾಮಾನ್ಯ ಪತ್ರಿಕೆ ಇಲ್ಲಿ ಯಾವ ವಿಷಯಗಳನ್ನ ಹೊಂದಿರುತ್ತೆ ಅಂತ ಹೇಳಿ ನೋಡೋದಾದ್ರೆ ಕೆಎಸ್ಎಫ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಯಾವ ಒಂದು ಪತ್ರಿಕೆಯನ್ನ ಪತ್ರಿಕೆಯಲ್ಲಿ ಏನೇನು ವಿಷಯಗಳನ್ನ ಹೊಂದಿರುತ್ತೆ ಹಿಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಮಾನ್ಯ ಪತ್ರಿಕೆಯಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಾ ಹೋದ್ರೆ ಪೊಲೀಸ್ ಪೇಜ್ ಇರ್ಬೋದು ಕೆಪಿಎಸ್ಸಿ ನಡೆಸುವಂತ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪತ್ರಿಕೆಗಳನ್ನ ನೋಡ್ಬೋದು ಮತ್ತೆ ಯುಪಿಎಸ್ಸಿ ನಡೆಸುವಂತ ವಿವಿಧ ಸ್ಪರ್ಧಾತ್ಮಕ ಪತ್ರಿಕೆಗಳನ್ನ ನೋಡ್ಬೋದು ಹಾಗೆ ನಮ್ಮ ಕರ್ನಾಟಕದಲ್ಲಿ ಮತ್ತೊಂದು ಪರೀಕ್ಷೆ ಪ್ರಾಧಿಕಾರ ಕೆಇಎ ನಡೆಸುವಂತ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಬೋದು ಸಾಮಾನ್ಯವಾಗಿ ಜನರಲ್ ಆಗಿ ಸಾಮಾನ್ಯ ಪತ್ರಿಕೆಗಳಲ್ಲಿ ಯಾವ ಯಾವ ವಿಷಯಗಳು ಬರ್ತವೆ ಅಂತ ಹೇಳಿ ನೋಡ್ತಾ ಹೋದ್ರೆ ನಾವು ನೋಡ್ಬೋದು ಒಂದು ಸಾಮಾನ್ಯ ಜ್ಞಾನ ಜಿಕೆ ಅಂತ ಹೇಳಿ ಕರಿತೇವೆ ಜಿಕೆ ವಿಷಯ ಅದು ಸಾಗರ ಇದ್ದಂತೆ ಅಂದ್ರೆ ಜಿಕೆ ನಿರ್ದಿಷ್ಟವಾಗಿ ಇಂಥ ವಿಷಯವೇ ಬರ್ಬೋದು ಅಂತ ಹೇಳೋಕ್ಕಾಗಲ್ಲ ಸಾಮಾನ್ಯವಾಗಿ ಜಿಕೆ ಸಾಮಾನ್ಯ ಜ್ಞಾನ ವಿಷಯವನ್ನ ನೀಡಿರ್ತಾರೆ ಇನ್ನು ಸಾಮಾನ್ಯ ವಿಜ್ಞಾನ ಸಾಮಾನ್ಯ ವಿಜ್ಞಾನದ ವಿಷಯಗಳು ಸಹ ಸಾಮಾನ್ಯ ಪತ್ರಿಕೆಯಲ್ಲಿ ಬರ್ತವೆ ಅದನ್ನ ಬಿಟ್ರೆ ಇತಿಹಾಸ ಇರ್ಬೋದು ಪೌರನೀತಿ ಭೂಗೋಳಶಾಸ್ತ್ರ ಅರ್ಥಶಾಸ್ತ್ರ ಈ ಮತ್ತೆ ಭಾರತದ ಸಂವಿಧಾನ ಅದರ ಮೇಲೆ ಸಾಮಾನ್ಯ ಪತ್ರಿಕೆಯಲ್ಲಿ ವಿಷಯಗಳನ್ನ ನೋಡ್ಬೋದು ಮತ್ತೊಂದು ಇತ್ತೀಚೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಾಧನೆ ಆಗ್ತಿರೋದ್ರಿಂದ ಆ ಪ್ರಶ್ನೆಗಳು ಸಹ ಸಾಮಾನ್ಯ ಪತ್ರಿಕೆಯಲ್ಲಿ ಬರ್ತವೆ ಅದನ್ನ ಬಿಟ್ರೆ ಸಾಮಾನ್ಯ ಪತ್ರಿಕೆಯಲ್ಲಿ ಪ್ರಸ್ತುತ ನಡೆಯುವಂತ ವಿದ್ಯಮಾನಗಳು ಪ್ರಚಲಿತ ವಿದ್ಯಮಾನಗಳು ಅಂತ ಹೇಳಿ ಕರಿತೇವೆ ಅದು ನಮ್ಮ ರಾಜ್ಯದ್ದು ಇರ್ಬೋದು ಅಥವಾ ನಮ್ಮ ರಾಷ್ಟ್ರದ್ದು ಇರ್ಬೋದು ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತ ವಿಷಯಗಳ ಮೇಲೆ ಪ್ರಚಲಿತ ಪ್ರಶ್ನೋತ್ತರಗಳು ಬರ್ತವೆ ಮತ್ತೆ ಕೊನೆಯದಾಗಿ ಒಂದು ಕ್ರೀಡಾಪಟುಗಳ ಮೇಲೆ ಅಥವಾ ಕ್ರೀಡೆಗಳಿರ್ಬೋದು ಪ್ರಶಸ್ತಿಗಳು ಇರ್ಬೋದು ಅವುಗಳ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾ ಇರೋದನ್ನ ನಾವು ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೋಡ್ತಾ ಹೋಗ್ತೇವೆ ಹಲವಾರು ಪರೀಕ್ಷೆಗಳಲ್ಲಿ ಈ ಒಂದು ವಿಷಯಗಳನ್ನ ಒಳಗೊಂಡಿದ್ದು ಸಮತೋಲಿತ ಒಂದು ಪ್ರಶ್ನೆ ಪತ್ರಿಕೆಯನ್ನ ಮಾಡಬೇಕು ಅಂತ ಹೇಳಿ ನಿಯಮ ಇರುತ್ತೆ ಆದ್ರೆ ಇತ್ತೀಚಿನ ಪರೀಕ್ಷೆಗಳಲ್ಲಿ ಕೆಲವೊಂದು ಸಾರಿ ಪ್ರಚಲಿತ ವಿದ್ಯಮಾನಗಳು ಬಂದ್ರೆ ಜಾಸ್ತಿ ಪ್ರಶ್ನೆಗಳು ಬರ್ತವೆ ಕೆಲವೊಂದ್ಸಾರಿ ವಿಜ್ಞಾನದ ಪ್ರಶ್ನೆಗಳು ಜಾಸ್ತಿ ಬರ್ತವೆ ಕೆಲವೊಂದ್ಸಾರಿ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಅಂತ ಹೇಳಿ ಕರೀತಾರೆ ಅವುಗಳ ಮೇಲೆ ಪ್ರಶ್ನೆಗಳು ಅತಿ ಹೆಚ್ಚಾಗಿ ಇಂದು ಬರ್ತಾ ಇರೋದನ್ನ ನೋಡ್ಬೋದು ಯಾವ ವಿದ್ಯಾರ್ಥಿಗಳು ಎಲ್ಲಾ ಒಂದು ವಿಭಾಗದಲ್ಲಿ ಎಲ್ಲಾ ವಿಭಾಗದ ಪ್ರಶ್ನೆಗಳಿಗೆ ಉತ್ತರಿಸಲು ಸಜ್ಜಾಗಿರ್ತಾರೋ ಅವರು ಯಶಸ್ಸನ್ನ ಗಳಿಸ್ತಾರೆ ಅದರಿಂದ ನಾವು ಜಿಕೆ ಸಾಮಾನ್ಯ ಪತ್ರಿಕೆ ಅಂದ್ಮೇಲೆ ಎಲ್ಲಾ ವಿಷಯಗಳನ್ನ ಪರಿಣತಿಯನ್ನ ಪಡೆದುಕೊಂಡಿದ್ರೆ ಅವರು ಯಾವುದೇ ಒಂದು ವಿಷಯದ ಮೇಲೆ ಪ್ರಶ್ನೆಗಳನ್ನ ಕೊಟ್ಟಿರಲಿ ಅದಕ್ಕೆ ಉತ್ತರಿಸಲು ಸಹಕಾರಿ ಆಗುತ್ತೆ ಇನ್ನು ಸಾಮಾನ್ಯ ಪತ್ರಿಕೆ ಈ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಯಾವ ಯಾವ ಅಂಶಗಳನ್ನ ಹೊಂದಿರುತ್ತೆ ಅಂತ ಹೇಳಿ ಮೊದಲನೇದಾಗಿ ನೋಡೋದಾದ್ರೆ ಬೋಧನಾ ಶೈಲಿ ಅಂತ ಹೇಳಿ ಒಂದು ಬರುತ್ತೆ ಒಂದು ಅಂಶ ಇದನ್ನ ಬಿಎಡ್ ಪದವಿಯನ್ನ ಪಡೆದಿರುವಂತ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಎಂಎ ಪದವಿಯನ್ನ ಪಡೆದಿದ್ದಾರೆ ಅಂದ್ರೆ ಬಿಎಡ್ ಅನ್ನ ಮಾಡೇ ಇರ್ತಾರೆ ಒಂದು ಬೋಧನಾ ಶೈಲಿ ಮೇಲೆ ಪ್ರಶ್ನೆಗಳು ಇರ್ತವೆ ಮತ್ತೆ ಒಂದು ಬೋಧನಾ ವಿಧಾನಗಳು ಅಂತ ಹೇಳಿ ಬರಲಾಗುತ್ತೆ ಒಂದು ಬೋಧನಾ ವಿಧಾನಗಳ ಮೇಲೂ ಸಹ ಪ್ರಶ್ನೆಗಳು ಬರೋದನ್ನ ನಾವು ನೋಡ್ಬೋದು ಇನ್ನು ಸಂಶೋಧನೆ ಬಗ್ಗೆ ಪ್ರಶ್ನೆಗಳು ಬರ್ತವೆ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಸಂಶೋಧನೆ ಅಂದ್ರೆ ಏನು ಸಂಶೋಧನೆ ವಿಧಾನಗಳು ಯಾವ್ದಾವ್ದು ಸಂಶೋಧನೆ ವಿಧಾನಗಳು ಯಾವ್ದಾವ್ದು ಬರ್ತವೆ ಮತ್ತು ಸಂಶೋಧನಾ ಪ್ರಬಂಧಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇರೋದನ್ನ ನಾವು ನೋಡ್ಬೋದು ಇನ್ನು ಮಾನಸಿಕ ಸಾಮರ್ಥ್ಯ
ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತೇವೆ. ಮಾನಸಿಕ ಸಾಮರ್ಥ್ಯ, ಒಂದು ಮಾನಸಿಕ ಸಾಮರ್ಥ್ಯದಲ್ಲಿ ಲೆಟರ್ ಸಿಸ್ಟಮ್ ಇರಬಹುದು, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಇರಬಹುದು, ಮತ್ತೆ ಕ್ಯಾಲೆಂಡರ್ ಸಮಸ್ಯೆ ಇರಬಹುದು, ವಿನ್ ನಕ್ಷೆಗಳ ಸಮಸ್ಯೆ ಇರಬಹುದು, ಇನ್ನು ಮತ್ತೆ ಬುದ್ಧಿ ಅಂತ ಹೇಳಿ ಅಂಕಗಣಿತದಲ್ಲಿ ಬರುತ್ತೆ ಅವುಗಳ ಬಡ್ಡಿ ಮತ್ತು ಆದಾಯದ ಪ್ರಶ್ನೆಗಳು ಇರಬಹುದು. ಇವುಗಳ ಮೇಲೆ ಮಾನಸಿಕ ಸಾಮರ್ಥ್ಯ ವಿಭಾಗದಲ್ಲಿ ಪ್ರಶ್ನೆಗಳು ಬರುತ್ತಿರೋದನ್ನ ನಾವು ಗಮನಿಸಬಹುದು. ಇನ್ನು ಅದನ್ನ ಬಿಟ್ರೆ ಡಾಟಾ ಮಾಹಿತಿ ಸಂಗ್ರಹದ ಮೇಲೆ ಪ್ರಶ್ನೆಗಳು ಬರ್ತವೆ. ಮಾಹಿತಿ ಸಂಗ್ರಹ ಡಾಟಾ ಬೇಸ್ ಅಂತ ಹೇಳಿ ಕರೆಯಲಾಗುತ್ತೆ. ಒಂದು ಮಾಹಿತಿ ಸಂಗ್ರಹದ ಮೇಲೂ ಸಹ ಪ್ರಥಮ ಪತ್ರಿಕೆಯಲ್ಲಿ ಬರೋದನ್ನ ಗಮನಿಸ್ತಾ ಹೋಗ್ತೇವೆ. ಅದನ್ನ ಬಿಟ್ರೆ ಇನ್ಯಾವ ವಿಷಯಗಳು ಬರ್ತವೆ ಅಂತ ಹೇಳಿ ನೋಡೋದಾದ್ರೆ, ಒಂದು ನಾನು ಹೇಳ್ದಂಗೆ ಮಾಹಿತಿ ಮತ್ತು ವಿಜ್ಞಾನ, ಮಾಹಿತಿ ಮತ್ತು ವಿಜ್ಞಾನದ ವಿಷಯಗಳ ಮೇಲೂ ಸಹ ಪ್ರಶ್ನೆಗಳು ಬರುವ ಸಂಭವ ಇರ್ತವೆ ಒಂದು ಪತ್ರಿಕೆ ಒಂದರಲ್ಲಿ. ಹಾಗೆ ಒಂದು ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ಉನ್ನತ ಶಿಕ್ಷಣದ ಮೇಲೆ ಪ್ರಶ್ನೆಗಳು ಬರೋದನ್ನ ನೋಡ್ಬೋದು. ಉನ್ನತ ಶಿಕ್ಷಣ ಇಲಾಖೆ ಇರ್ಬೋದು ಅಥವಾ ಉನ್ನತ ಶಿಕ್ಷಣದ ಮೇಲೆ ಪ್ರಶ್ನೆಗಳು ಬರುವಂತ ಒಂದು ಸಂಭವ ಇರುತ್ತೆ. ಅಂದ್ರೆ ಉದಾಹರಣೆ ನೋಡೋದಾದ್ರೆ ಒಂದು UGC ಕೇಳಿರ್ಬೋದು, UGC ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತ ಹೇಳಿ ಕರೆಯಲಾಗುತ್ತೆ. ಅದು ಸ್ಥಾಪನೆ ಆದದ್ದು ಯಾರು, ಮತ್ತೆ ಈಗ ಯಾರು ಅಲ್ಲಿ ಒಂದು ಅಧ್ಯಕ್ಷರಿಗೆ ಕಾರ್ಯವನ್ನ ನಿರ್ವಹಿಸ್ತಾರೆ, ಮತ್ತೆ ಮುಖ್ಯ ಕಾರ್ಯದರ್ಶಿಯಾಗಿ ಯಾರೋ ಕಾರ್ಯವನ್ನ ನಿರ್ವಹಿಸ್ತಾರೆ, ಮತ್ತೆ ಉನ್ನತ ಶಿಕ್ಷಣ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬಿಡುಗಡೆ ಆಗುವಂತ ಒಂದು ನಿಯತಕಾಲಿಕೆಗಳು ಅಂತ ಹೇಳಿ ಮಾಸಪತ್ರಿಕೆಗಳು, ಅದನ್ನ ಯಾರು ಪ್ರಕಟಿಸ್ತಾರೆ, ಯಾವ ಇಲಾಖೆ ಪ್ರಕಟಿಸ್ತದೆ, ಮತ್ತೆ ಇತ್ತೀಚೆಗೆ ಜಾರಿಗೆ ಬರುವಂತ ಒಂದು ನೂತನ ಶಿಕ್ಷಣ ನೀತಿ ಕೇಳಿರ್ಬೋದು, ಅವುಗಳ ಮೇಲೂ ಸಹ ಪ್ರಶ್ನೆಗಳು ಈ ಬಾರಿ ಬರುವ ಸಂಭವ ಇರುತ್ತೆ. ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ಇತರೆ ಏನು ಹೊಸ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿರ್ತಾರೋ ಅವುಗಳ ಮೇಲೆ ಪ್ರಶ್ನೆಗಳು ಬರ್ತವೆ ಪತ್ರಿಕೆ ಒಂದರಲ್ಲಿ. ಇನ್ನು ಎರಡನೇದು ವಿಷಯ ಪತ್ರಿಕೆ, ಇದು 100 ಪ್ರಶ್ನೆಗಳನ್ನ ಹೊಂದಿರುತ್ತೆ, 200 ಅಂಕಗಳಿಗೆ ವಿಷಯ ಪತ್ರಿಕೆ. ಸುಮಾರು ನಾ ಹೇಳಿದಂತೆ ಮೊದಲೇ ಹೇಳಿದಂತೆ 41 ವಿಷಯಗಳಿಗೆ ಈ ಒಂದು ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಇತಿಹಾಸ ಇರ್ಬೋದು, ರಾಜ್ಯಶಾಸ್ತ್ರ ಇರ್ಬೋದು, ಭೂಗೋಳಶಾಸ್ತ್ರ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಹೀಗೆ ವಿವಿಧ ವಿಷಯಗಳು ವಿಜ್ಞಾನದಲ್ಲೂ ಅಷ್ಟೇ, ಒಂದು ಗಣಿತ ವಿಷಯ, ಹಲವಾರು ಸುಮಾರು 41 ವಿಷಯಗಳಿಗೆ ಪರೀಕ್ಷೆ ನಡೆಸ್ತಾರೆ. ಅವುಗಳನ್ನ ವಿಷಯ ಪತ್ರಿಕೆ ಅಂತ ಹೇಳಿ ಕರಿತೇವೆ. ಅವರವರ ಒಂದು ವಿಷಯದ ಮೇಲೆ ಎಷ್ಟು ಪರಿಣತಿಯನ್ನ ಹೊಂದಿದ್ದಾರೋ ಅದರ ಮೇಲೆ ಒಂದು ವಿಷಯ ಪರೀಕ್ಷೆಯ ಪತ್ರಿಕೆ ನಿಂತಿರುತ್ತೆ. ಅದರಲ್ಲಿ 100 ಪ್ರಶ್ನೆಗಳು ಇರ್ತವೆ, ಕಡ್ಡಾಯವಾಗಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಬೇಕು. 200 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ. ಅದರಲ್ಲಿ ನಮ್ದು ಇತಿಹಾಸ ವಿಷಯ ಒಂದಷ್ಟು ಮಾಹಿತಿಯನ್ನ ನೋಡೋದ್ರೆ, ಇತಿಹಾಸ ಪತ್ರಿಕೆಯಲ್ಲಿ ನಾವು KZ ರಥೆಯನ್ನ ಗಳಿಸಿರೋದು. ಇತಿಹಾಸದಲ್ಲಿ ಎಲ್ಲಾ ವಿಷಯಗಳು ಸಹ ಅಷ್ಟೇ ಪ್ರಾಮುಖ್ಯತೆಯನ್ನ ಹೊಂದಿರ್ತವೆ. ಮತ್ತೆ ನೀವು ಒಂದು PGಯಲ್ಲಿ ಅಂದ್ರೆ MA ತರಗತಿಗಳಲ್ಲಿ ಮತ್ತೆ MA ಮಾಡುವಂತ ಸಂದರ್ಭದಲ್ಲಿ ಒಂದು ತಮ್ಮದೇ ಆದಂತ ವಿಷಯ ಪರಿಣತಿಯನ್ನ ಹೊಂದಿರ್ತೀರಾ, ಆದರೂ ಸಹ ಈ ಒಂದು ಅರ್ಹತೆ ಪತ್ರಿಕೆ ನಾವು KZ ಪರೀಕ್ಷೆಯನ್ನ ಪಡೆದ್ರೆ ಮಾತ್ರ ಮುಂದೆ ನಡೆಯುವಂತ ಪದವಿ ಕಾಲೇಜು ಉಪನ್ಯಾಸಕರ ಪರೀಕ್ಷೆಗಳಿಗೆ CET ಬರೆಯಲು ಅರ್ಹತೆಯನ್ನ ಗಳಿಸ್ತೇವೆ. ಎಷ್ಟು ಅರ್ಹತೆಯನ್ನ ಹೊಂದಿದ್ದಾರೆ ಅಂತ ಹೇಳಿ ಈ ಪತ್ರಿಕೆಗಳು ನಿರ್ಧರಿಸ್ತವೆ. ಅದರಲ್ಲಿ ವಿಷಯ ಪತ್ರಿಕೆಗಳಿಗೆ ಅವರವರದೇ ಆದಂತ ವಿಷಯಗಳಲ್ಲಿ ಅವರದೇ ಆದಂತ ಒಂದು ಲೇಖಕರು ಪರಿಣತಿ ಹೊಂದಿರುವಂತ ಲೇಖಕರು ಪುಸ್ತಕಗಳನ್ನ ರಚಿಸಿರ್ತಾರೆ. ಅದರಲ್ಲಿ ಇತಿಹಾಸದಲ್ಲಿ ನಾವು MA ತರಗತಿಯಲ್ಲಿ ಓದಿರುವಂತ ವಿಷಯಗಳೇ ಅತಿ ಹೆಚ್ಚಾಗಿ ಬರುತ್ತವೆ. ಮತ್ತೆ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಕೆಲವೊಂದು ಪುಸ್ತಕಗಳನ್ನ ನೋಡೋದಾದ್ರೆ KNA ಅಂತ ಹೇಳಿ ಕರಿತೇವೆ, KN ಅಶ್ವತ್ಥಪ್ಪರವರು ಬರೆದಿರುವಂತ ಒಂದು ಪುಸ್ತಕ, ಈ ಒಂದು ಇತಿಹಾಸ ವಿಷಯಕ್ಕೆ ಮಾತ್ರ ಹೇಳ್ತಾ ಇರೋದು, ಅಲ್ಲಿ ಉಪಯೋಗ ಆಗುತ್ತೆ. ಮತ್ತೆ ಸದಾಶಿವರವರು ರಚಿಸಿರುವಂತ ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲೀನ ಭಾರತ ಇತಿಹಾಸ ಮತ್ತು ಆಧುನಿಕ ಭಾರತದ ಇತಿಹಾಸ, 3 ಇತಿಹಾಸದ ಘಟ್ಟಗಳನ್ನ ರಚಿಸಿದ್ದಾರೆ. ಅವರ ಪುಸ್ತಕವು ಸಹ ಒಂದು ಪರೀಕ್ಷೆಗಳಿಗೆ ಉಪಯೋಗ ಆಗ್ತವೆ. ಹಾಗೆ ಮೂಲಭೂತವಾಗಿ ನಮ್ಮ ಒಂದು
ಸರ್ಕಾರಿ ಏನು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ಸಿಬಿಸಿಎಸ್ ಸಿಲೆಬಸ್ ಅನ್ನು ಹೊಂದಿರುವಂತಹ ಪುಸ್ತಕಗಳು ಸಹ ಕೆಲವೊಂದು ಪ್ರಶ್ನೆಗಳನ್ನ ತೆಗೆವಂತ ಸಂಭವ ಇರುತ್ತೆ ಅವುಗಳನ್ನು ಸಹ ಅಧ್ಯಯನವನ್ನು ನಡೆಸಿದ್ರೆ ಇತಿಹಾಸಕ್ಕೆ ಇತಿಹಾಸ ಪತ್ರಿಕೆಯನ್ನು ಉತ್ತರಿಸಲು ತುಂಬಾ ಸಹಕಾರಿ ಆಗುತ್ತೆ ಇದು ವಿಷಯ ಪತ್ರಿಕೆಗಳು ಭೂಗೋಳ ಶಾಸ್ತ್ರ ಇರಬಹುದು ಅರ್ಥಶಾಸ್ತ್ರ ಅವುಗಳೇ ಆದಂತ ಒಂದು ಪುಸ್ತಕಗಳು ಇರ್ತವೆ ಅದನ್ನ ಖರೀದಿಸಿ ಅಧ್ಯಯನವನ್ನು ನಡೆಸಿದ್ರೆ ಈ ಒಂದು ಪರೀಕ್ಷೆಯನ್ನ ಅರ್ಹತೆಯನ್ನ ಗಳಿಸಬಹುದು ಅರ್ಹತೆಯನ್ನ ಗಳಿಸಿದ ನಂತರ ಕೆಎಸ್ಎಟ್ ಇರ್ಬೇಕು ಅಥವಾ ಎನ್ಇಟಿ ಮತ್ತೆ ಪಿಎಚ್ ಡಿ ಈ ಮೂರು ಅರ್ಹತಾ ಪತ್ರಿಕೆಗಳನ್ನ ಗಳಿಸಿದ್ರೆ ಮುಂದೆ ನಡೆಯುವಂತ ಒಂದು ಪದವಿ ಕಾಲೇಜುಗಳ ಸಹ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆಗಳಿಗೆ ಕೇವಲ ಸಿಇಟಿ ಬರೆಯಲು ಮಾತ್ರ ನಾವು ಅರ್ಹತೆಯನ್ನ ಗಳಿಸ್ತೇವೆ ಅದರಿಂದ ಈ ಒಂದು ಕೆಎಸ್ಎಟ್ ಅನ್ನ ಪಾಸ್ ಆಗಿರುವಂತವರು ತುಂಬಾ ಅಭ್ಯರ್ಥಿಗಳು ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸ್ತಾ ಇರ್ತೀರಾ ಈ ಒಂದು ಪರೀಕ್ಷೆಯ ಬಗ್ಗೆ ಒಂದಷ್ಟು ಕೆಲವೊಂದು ಮಾಹಿತಿಗಳನ್ನ ಈಗಾಗಲೇ ತಿಳಿಸ್ತಾ ಬಂದಿದ್ದಾರೆ ಮುಂದಿರೋರು ಸಹ ಇತಿಹಾಸ ವಿಜ್ಞಾನದ ಇತಿಹಾಸ ವಿಭಾಗದಲ್ಲಿ ತುಂಬಾ ತರಗತಿಗಳು ನಡೆಸಿದ್ದಾರೆ ಅವುಗಳನ್ನು ಸಹ ವೀಕ್ಷಣೆಯನ್ನ ಮಾಡಿದ್ರೆ ಈ ಒಂದು ಪರೀಕ್ಷೆಗಳಿಗೆ ಮುಂದೆ ನಡೆಯುವಂತ ಯಾವುದೇ ಪರೀಕ್ಷೆಗಳಿಗೆ ತುಂಬಾ ಅನುಕೂಲಕರ ಆಗುತ್ತೆ ಅಂತ ಹೇಳ್ತಾ ಇಷ್ಟು ಒಂದು ಕೇಸ್ ಲೈಟ್ ಅಥವಾ ಕರ್ನಾಟಕ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಯ ಒಂದಷ್ಟು ಮಾಹಿತಿಗಳನ್ನ ತಿಳಿಸಿದ್ದೇನೆ ಇಂದಿನ ಒಂದು ತರಗತಿಯಲ್ಲಿ ಮಿತ್ರರೇ ಏನಾದರೂ ನಿಮ್ಗೆ ಏನಾದರೂ ಈ ಒಂದು ಕೆಸೆಟ್ ಪರೀಕ್ಷೆ ಬಗ್ಗೆ ಅನುಮಾನಗಳಿದ್ರೆ ಅಥವಾ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಮೂಲಕ ನೀವು ಕಮೆಂಟ್ ಅನ್ನ ಮಾಡಿದ್ರೆ ಅದಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇವೆ ಅಂತ ಹೇಳ್ತಾ ಈ ಒಂದು ತರಗತಿಯಲ್ಲಿ ಈ ಒಂದು ಪರೀಕ್ಷೆಯನ್ನ ಎದುರಿಸಿ ಮುಂದೆ ನೋಟಿಫಿಕೇಶನ್ ಆಗುತ್ತೆ ಒಂದು ಕೆಸೆಟ್ ಪರೀಕ್ಷೆ ಇದರಲ್ಲಿ ಅರ್ಹತೆಯನ್ನ ಗಳಿಸಿ ಎಲ್ಲರೂ ಮುಂದೆ ನಡೆಯುವಂತ ಪದವಿ ಕಾಲೇಜುಗಳು ಉಪನ್ಯಾಸಕರ ಪರೀಕ್ಷೆಗಳಲ್ಲಿ ಎಸ್ಎಸ್ಎನ್ನ ಗಳಿಸಿ ಈ ಒಂದು ಅರ್ಹತೆಯನ್ನ ಗಳಿಸಿದ್ರೆ ಆ ಒಂದು ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಗಳಿಸಿದ್ರೆ ಇದು ಮತ್ತೆ ಇನ್ನೊಂದು ಅಂಶವನ್ನು ಬಿಟ್ಟಿದೆ ಈ ಪರೀಕ್ಷೆಯನ್ನ ಒಂದು ಸಾರಿ ಅರ್ಹತೆಯನ್ನ ಗಳಿಸಿದ್ರೆ ಅದು ಜೀವಿತಾವಧಿಯವರೆಗೆ ಅರ್ಹತಾದಾಯಕ ಆಗಿರುತ್ತೆ ಅದೊಂದು ನೆನಪಲ್ಲಿ ಇರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಮುಂದೆ ನಡೆಯುವಂತ ಒಂದು ಈ ಒಂದು ಪರೀಕ್ಷೆಯಲ್ಲಿ ಎಲ್ಲರೂ ಎಸ್ಎಸ್ಎನ್ನ ಗಳಿಸಿ ಅಂತ ತಿಳಿಸ್ತಾ ಈ ಒಂದು ತರಗತಿಯನ್ನ ಮುಕ್ತಾಯ ಉಳಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಕೆಸೆಟ್ ಎಕ್ಸಾಮ್ ಬರೆಯಲಿಕ್ಕೆ ಸರ್ ಎಲಿಜಿಬಿಲಿಟಿ ಅಂದ್ರೆ ಯಾವ ಕೋರ್ಸ್ ಆಗಿರ್ಬೇಕು ಅವ್ರಿಗೆ ಈ ಒಂದು ಕೆಸೆಟ್ ಪರೀಕ್ಷೆಯ ಎಲಿಜಿಬಿಲಿಟಿಯನ್ನ ಕೇಳ್ತಾ ಇದ್ರೆ ಮುಂದೆ ಸರ್ ಅವರು ಈ ಒಂದು ಕೆಸೆಟ್ ಪರೀಕ್ಷೆಯನ್ನ ನೀವು ಬರೆಯಲು ಪ್ರಮುಖವಾಗಿ ಏನೋ ಅರ್ಹತೆಯನ್ನ ಹೊಂದಿರ್ಬೇಕು ಅಂತ ಹೇಳಿ ಓದ್ತಾ ಹೋದ್ರೆ ಏನೋ ಎಂಎ ಅಂತ ಹೇಳಿ ಮಾಸ್ಟರ್ ಆಫ್ ಆರ್ಟ್ಸ್ ಅಥವಾ ಪಿ ಜಿ ಕೋರ್ಸ್ಗಳು ಅಂತ ಹೇಳಿ ಕರೆಯಲಾಗುತ್ತೆ ಒಂದು ಪ್ರಥಮ ಎಂಎ ಮತ್ತೆ ದ್ವಿತೀಯ ಎಂಎ ಎರಡು ವರ್ಷಗಳು ಇರ್ತವೆ ಅದರಲ್ಲಿ ನೀವು ಈ ಒಂದು ಎಂಎ ಪರೀಕ್ಷೆ ಎಂಎ ಪ್ರಥಮ ಮತ್ತು ದ್ವಿತೀಯ ವರ್ಷ ಉತ್ತೀರ್ಣ ಆಗಿದ್ರೆ ಈ ಒಂದು ಪರೀಕ್ಷೆಯನ್ನ ಎದುರಿಸಲು ಸಾಧ್ಯ ಆಗುತ್ತೆ ಮತ್ತೆ ಎಂಎ ಎರಡನೇ ವರ್ಷದ ಅಂತಿಮ ಸೆಮಿಸ್ಟರ್ ನಲ್ಲಿ ಇರುವಂತ ಅಭ್ಯರ್ಥಿಗಳು ಈ ಒಂದು ಕೆಸೆಟ್ ಪರೀಕ್ಷೆಯನ್ನ ತೆಗೆದುಕೊಳ್ಬಹುದು ಮತ್ತೆ ಪರೀಕ್ಷೆಯನ್ನ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವಂತ ಅಭ್ಯರ್ಥಿಗಳು ಸಹ ಈ ಒಂದು ಪರೀಕ್ಷೆಯನ್ನ ತೆಗೆದುಕೊಳ್ಬಹುದು ತದನಂತರ ನೀವು ಈ ಒಂದು ನಿಮ್ಮ ಪಿ ಜಿ ಕೋರ್ಸ್ ಅನ್ನ ಮುಕ್ತಾಯಗೊಳಿಸಿದ ನಂತರ ನಿಮ್ಮ ಅಂಕಪಟ್ಟಿಯನ್ನ ಸಲ್ಲಿಸಿ ಎರಡು ವರ್ಷಗಳ ಒಳಗಾಗಿ ಎರಡು ವರ್ಷ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ ಎರಡು ವರ್ಷಗಳ ಒಳಗಾಗಿ ನಿಮ್ಮ ಪಿ ಜಿ ಪದವಿ ಪತ್ರದ ಪ್ರಮಾಣ ಪತ್ರಗಳನ್ನ ಸಲ್ಲಿಸಿ ಈ ಒಂದು ಪತ್ರವನ್ನ ಪದವಿ ಈ ಒಂದು ಕೆಸೆಟ್ ಪದವಿ ಪತ್ರವನ್ನ ಪಡ್ಕೊಳ್ಬಹುದು ಸರ್ ಥ್ಯಾಂಕ್ ಯು ಧನ್ಯವಾದಗಳು ನಾನು ಈ ವಿಡಿಯೋನ ಯಾಕೆ ಮಾಡಿಸ್ತೇನೆ ಅಂದ್ರೆ ಕೆಲವ್ರು ಏನ್ ಅನ್ಕೊಂಡಿರ್ತೀರಾ ಈಗ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನಾವು ಎಕ್ಸಾಮ್ ಅನ್ನ ಬರೀಬೇಕು ಸೊ ನಾವು ಆಯ್ಕೆ ಆಗ್ಬೇಕು ಅಂತ ಸಾಕಷ್ಟು ಕನಸುಗಳನ್ನ ಕಟ್ಟಿರ್ತೀರಾ ಆದ್ರೆ ಕೆಲವ್ರ ಕಲ್ಪನೆ ಏನಿರ್ತದಪ್ಪ ಅಂದ್ರೆ ಈಗ ನಾವು ಹೈಸ್ಕೂಲ್ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಏನು ಬಿ ಎಡ್ ಕೋರ್ಸ್ ಆಗಿರ್ಬೇಕು ಮತ್ತೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಡಿ ಎಡ್ ಆಗಿರ್ಬೇಕು ಈ ರೀತಿ ಕೋರ್ಸ್ ಗಳಿರ್ತವೆ ಸಹಾಯಕ ಪ್ರಾಧ್ಯಾಪಕರ ಒಂದು ನೇಮಕಾತಿಗೂ ನಾವು ಎಲಿಜಿಬಲ್ ಆಗಕ್ಕೆ ಅಂತ ಅನ್ಕೊಂಡಿರ್ತೀರಾ ಸೊ ಆತರ ಏನಿಲ್ಲ ನೀವು ಎಂಎ ಅಥವಾ ಪಿ ಸಿ ಪಡೆದಿರ್ತಕ್ಕಂತ ಅಭ್ಯರ್ಥಿಗಳಾಗಿದ್ರೆ ನೀವು ಕೆಸೆಟ್ ಅಥವಾ ಎನ್ಇಟಿ ನೆಟ್ ಅಂತ ಹೇಳ್ತಾ ಹೋಗ್ತೀವಿ ಹಾಗೇನೆ ಪಿ ಎಚ್ ಡಿ ಈ ಮೂರರಲ್ಲಿ ಯಾವುದೇ ಒಂದು ಪದವಿಯನ್ನ ನೀವು ಪಡ್ಕೊಂಡಿದ್ರು ಸರ್ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಕಾಲ್ ಫಾರ್ ಆಗ್ತು ಅಂದ್ರೆ ನೀವು ಖಂಡಿತವಾಗ್ಲು ಅದಕ್ಕೆ ಅಪ್ಲೈ ಅನ್ನ ಮಾಡ್ಬೋದು ಸೊ
ಕೃಷ್ಣ ಸರ್ ಸ್ವ ವಿವರವಾಗಿ ಸುದೀರ್ಘವಾಗಿ ನಿಮಗೆ ಇಷ್ಟು ಮಾಹಿತಿಗಳನ್ನು ಕೆಎಸ್ಎಫ್ ಬಗ್ಗೆ ಕೊಡ್ತಾ ಹೋಗಿದ್ದಾರೆ ಸೋ ಕೃಷ್ಣ ಸರ್ ಬಗ್ಗೆ ಮತ್ತೆ ನಮ್ಮೂರಿನ ಈಗಾಗಲೇ 26 ಮಂದಿ ನಮ್ಮೂರಿನಿಂದ ನೇಮಕ ಆಗಿದ್ದಾರೆ ಅಂತ ಹೇಳಿದೆ ಸೋ ಇನ್ನೊಬ್ಬ ಸರ್ ನನ್ನ ಜೊತೆ ಇಲ್ಲೇ ಇದ್ದಾರೆ ಅವರನ್ನು ಕರ್ಕೋತೀನಿ ಬನ್ನಿ ಕೃಷ್ಣ ಸರ್ ಬನ್ನಿ ಕೃಷ್ಣ ಸರ್ ಅಂತ ಹೇಳಿ ಇಬ್ರು ಕೃಷ್ಣ ಈಗ ಆಲ್ರೆಡಿ ಕೃಷ್ಣ ಸರ್ ಒಂದು ಕ್ಲಾಸ್ ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಅದನ್ನ ನೋಡಿರ್ತೀರಾ ಇಬ್ರು ಕೃಷ್ಣ ಸರ್ ಅಂತ ಹೇಳಿ ಇಬ್ರು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಏನು ಬಿಎಡ್ ಪದವಿಯನ್ನ ಪಡೆಯೋ ತನಕನು ಒಂದೇ ಕಾಲೇಜು ಒಂದೇ ಸ್ಕೂಲ್ ಅಲ್ಲಿ ಓದಿದಂತವರು ಏಕಕಾಲದಲ್ಲಿ ಒಂದೇ ಬಾರಿ ಒಂದೇ ವರ್ಷದಲ್ಲಿ ಅಪಾಯಿಂಟ್ ಅಲ್ಲಿ ಆಗಿರುವಂತದ್ದು ಕೃಷ್ಣ ಸರ್ ಆಲ್ರೆಡಿ ಎಸ್ಡಿ ಏನು ಆಗಿದೆ ಜಿಪಿಎಸ್ಟಿ ಆರ್ ಆಗಿದೆ ಕೃಷ್ಣ ಸರ್ದು ಜಿಪಿಎಸ್ಟಿ ಆರ್ ಕೂಡ ಆಗಿದೆ ಸ್ಲಿಟ್ ಆಗಿದೆ ಕೃಷ್ಣ ಸರ್ದು ಕೂಡ ಕೆಸೆಟ್ ಆಗಿದೆ ಸೊ ಇಷ್ಟೆಲ್ಲ ಪ್ರತಿಭಾನ್ವಿತರು ಹಾಗೇನೆ ನಾನು ಹೇಳ್ತಾ ಇದ್ದೇನೆ 26 ಮಂದಿ ನಮ್ಮ ಗ್ರಾಮದಿಂದ ಇದುವರೆಗೆ ಆಯ್ಕೆಯಾಗಿದ್ದಾರೆ ಯಾರೂ ಕೂಡ ಇಷ್ಟು ವರ್ಷಗಳಲ್ಲಿ ತಮ್ಮ ಪಬ್ಲಿಸಿಟಿಗೋಸ್ಕರ ಯಾರೂ ಕೂಡ ಆಸೆ ಪಟ್ಟಿಲ್ಲ ಇವಾಗಲೂ ಕೂಡ ನನ್ನ ಸ್ನೇಹಿತರು ಹೇಳೋದೊಂದೇ ನಾವು ಏನಂತ ಸಾಧನೆ ಏನು ಮಾಡಿಲ್ಲ ಒಂದು ಸಕ್ಸಸ್ ಅನ್ನು ಕಂಡಿದ್ದೀವಿ ಸಾಧನೆ ಏನು ಮಾಡಿಲ್ಲ ಆದರೆ ನಾನು ಯಾಕೆ ಅವ್ರನ್ನ ನಿಮಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂದರೆ ಈ ರೀತಿಯ ಓರ್ವ ಸಾಧಕರನ್ನು ನಿಮಗೆ ಪರಿಚಯ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಮೋಟಿವೇಶನಲ್ ಅಂತಕ್ಕಂಥ ಮನೋಭಾವನೆ ನಿಮ್ಮಲ್ಲಿ ಹುಟ್ಟಬೇಕು ಈಗ ನಾನು ಇವರನ್ನ ನಾನು ಕರೆದು ನಿಮಗೆ ಮಾತಾಡಿಸಿದಾಗ ಹೌದು ಸರ್ಗಳು ಈ ಥರ ಮಾಡಿದ್ದಾರೆ ಅಂದಾಗ ನಾವ್ಯಾಕೆ ಮಾಡಬಾರ್ದು ಅಂತಕ್ಕಂಥ ಮನಸ್ಥಿತಿ ನಿಮ್ಮಲ್ಲಿ ಹುಟ್ಟಬೇಕು ಈಗ ಸರ್ ಹೇಳಿದಾಗೆ 2017-18 ಅಲ್ಲ ಸರ್ ಅದು ಬಾಗಲಕೋಟೆ ಬರ್ತಿತ್ತು 2018ರಲ್ಲಿ ಬಾಗಲಕೋಟೆ ಸರ್ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಬರೀತಾರೆ ಎಕ್ಸಾಮ್ ಬರೆದು ಇನ್ನೇನು ಸರ್ ಫೈನಲ್ ಲಿಸ್ಟ್ ಎಲ್ಲ ಫಸ್ಟ್ ಲಿಸ್ಟ್ ಬಿಟ್ಟಿದ್ದಾನೆ ಸೊ ಅದರಲ್ಲೂ ಸರ್ ನೇಮ್ ಇದೆ ನೆಕ್ಸ್ಟ್ ಲಿಸ್ಟ್ ಬಿಡ್ತಾನೆ ಅದರಲ್ಲೂ ಇದೆ ಫೈನಲ್ ಲಿಸ್ಟ್ ಬಿಡಬೇಕು ಫೈನಲ್ ಲಿಸ್ಟ್ ಬಿಡಬೇಕು ಅದರಲ್ಲಿ 0.30 ಒಂದು ಅಂಕ ಅಲ್ಲ 0.30 ಇಷ್ಟು ಅಂಕಗಳಿಂದ ವಂಚಿತರಾಗಿ ಸರ್ 2018ರ ನೇಮಕಾತಿ ಲಿಸ್ಟ್ ಇಂದ ಹೊರಗಡೆ ಬರಬೇಕಾಗ್ತದೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತೀವಿ ಯಾವ ವಿಚಾರದಲ್ಲಿ ಏನಾಯ್ತು ಹೆಂಗೆ ಅಂತ ಸೊ ಆ ಪಟ್ಟಿಯನ್ನ ಸಿದ್ಧಪಡಿಸಿದಾಗ ಅವರು ಒಂದಷ್ಟು ಮಾನದಂಡಗಳನ್ನ ತೆಗೆದುಕೊಂಡಿದ್ರು ಸೊ ಅವೆಲ್ಲ ಸರಿಯಾಗಿತ್ತು ಸೊ ನಾವು ಅದನ್ನಲ್ಲೇ ಬಿಟ್ಟು ಬರ್ಬೇಕಾಗ್ತದೆ ಅನಿವಾರ್ಯತೆ ಅದನ್ನಲ್ಲಿ ಬಿಟ್ಟು ಬರ್ಬೇಕಾಗ್ತದೆ ಆದ್ರೂ ಕೂಡ ಅವರು ತಮ್ಮ ಪ್ರಯತ್ನವನ್ನ ನಿಲ್ಲಿಸೋದಿಲ್ಲ ನಿಜವಾಗ್ಲೂ ನನ್ನ ಸ್ನೇಹಿತರ ಇತಿಹಾಸ ಒಂದೊಂದು ಇತಿಹಾಸನು ಕೂಡ ಅದನ್ನ ಹೇಳ್ತಾ ಹೋದ್ರೆ ಬಹಳ ಏನು ಸ್ವಲ್ಪ ದುಃಖಕರವಾಗೂ ಇರ್ತದೆ ಅವರ ಎಫರ್ಟ್ ಯಾವ ರೀತಿ ಇತ್ತು ಅಂತ ಯಾಕೆಂದ್ರೆ ನಾನು ಕಣ್ಣಾರೆ ನೋಡಿದ್ದೀನಿ ಎಲ್ಲವನ್ನು ಕೂಡ ನನ್ನ ಪ್ರತಿಯೊರ್ವ ಸ್ನೇಹಿತ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗೋದ್ರಿಂದ ಹಿಡಿದು ಪ್ರಸ್ತುತ ಏನು ಸಹಾಯಕ ಪ್ರಾಧ್ಯಾಪಕರ ತನಕ ನಮ್ಮ ಊರಿನಲ್ಲಿ ಇವತ್ತಿದ್ದಾರೆ ನಮ್ಮ ಗ್ರಾಮದಲ್ಲಿ ಇವತ್ತಿದ್ದಾರೆ ಒಬ್ಬ ಪೊಲೀಸ್ ಪೊಲೀಸ್ ಪೇದೆ ಇಲ್ಲದೆ ಇದ್ದಂತ ಊರಲ್ಲಿ ಇವತ್ತು ಸಹಾಯಕ ಪ್ರಾಧ್ಯಾಪಕರ ಆಗಮಕ್ಕೆ ನಮ್ಮೂರಲ್ಲಿ ಸ್ಪರ್ಧಾರ್ಥಿಗಳಿರುವಂತದ್ದು ಸೊ ಅವರ ಪ್ರತಿಯೊಂದು ಕಷ್ಟ ನಷ್ಟಗಳು ಏನೆಲ್ಲ ನಷ್ಟವನ್ನು ಅನುಭವಿಸಿದ್ದಾರೆ ಅವರು ಪ್ರತಿಯೊಂದು ಕೂಡ ನಮಗೆ ಗೊತ್ತಿದೆ ಕೃಷ್ಣ ಸರ್ ಬಗ್ಗೆ ಹೇಳೋದಾಯ್ತಂದ್ರೆ ಅವರು ಓದ್ತಕ್ಕಂಥ ರೀತಿಯನ್ನು ನಾನು ಕಣ್ಣಾರೆ ನೋಡಿದ್ದೀನಿ ನಿಜವಾಗ್ಲು ಎಷ್ಟೇ ಎಕ್ಸಾಮ್ ಬರ್ದು ಬರ್ತಾರೆ ಎಷ್ಟೇ ಎಕ್ಸಾಮ್ ಬರ್ದು ಬಂದಾಗ ಅಲ್ಲಿ ಒಂದಷ್ಟು ಇವ್ರಿಗೆ ಇವ್ರು ಓದ್ದೇ ಇರ್ತಕ್ಕಂಥ ಟಾಪಿಕ್ಗಳು ಬಂದ್ಬಿಡ್ತದೆ ಎಸ್ಡಿ ಎಕ್ಸಾಮ್ ಅಲ್ಲಿ ಆ ಟಾಪಿಕ್ಗಳು ಎಲ್ಲಿಂದ ಬಂದವಪ್ಪ ಅಂತ ಹುಡುಕಕ್ಕೆ ಶುರು ಮಾಡ್ಬಿಡ್ತಾರೆ ಈ ಟಾಪಿಕ್ಗಳು ಮಿಸ್ ಆಗಿದೆ ಓ ನಾನು ಇದನ್ನ ಬಿಡಬಾರ್ದು ಇಂಗ್ಲಿಷ್ ಗ್ರಾಮರ್ ಆ್ಯಡ್ ಆಗ್ತದೆ ಇಂಗ್ಲಿಷ್ ಗ್ರಾಮರ್ ಅದನ್ನು ಬಿಡಲ್ಲ ಇಂಗ್ಲಿಷ್ ಗ್ರಾಮರ್ನು ಬಿಡಂಗಿಲ್ಲ ಕಂಪ್ಯೂಟರ್ ಆ್ಯಡ್ ಆಯ್ತು ಸರ್ ಕಂಪ್ಯೂಟರ್ನು ಬಿಡ್ತಾ ಇಲ್ಲ ಸೊ ಆ ರೀತಿ ನೀವು ಬರಿತಕ್ಕಂಥ ಅದಕ್ಕೆ ಹೇಳೋದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಫೇಸ್ ಮಾಡಿ ಅಂತ ಈಗ ಸರ್ಗಳು ಯಾವಾಗ್ಲೂ ನಾನು ನೋಡಿರೋ ಮಟ್ಟಿಗೆ ಇವಾಗ ನಾನು ನೋಡ್ತಾ ಇರ್ತೀನಲ್ಲ ಅವರು ಜಿ ಕೆ ಟುಡೇ ಮತ್ತೆ ಈ ಕೆಲವೊಂದು ಆ್ಯಪ್ಗಳಲ್ಲಿ ಅಣುಕು ಪರೀಕ್ಷೆಗಳು ಬರ್ತವೆ ಸೊ ಅದನ್ನ ಪ್ರತಿದಿನ ಅಟೆಂಡ್ ಮಾಡ್ತಾ ಇರ್ತಾರೆ ಸೊ ಆ ರೀತಿ ನೀವು ಪರೀಕ್ಷೆಗಳನ್ನ ಅಟೆಂಡ್ ಮಾಡಿ ಅಣುಕು ಪರೀಕ್ಷೆಗಳನ್ನ ಅಟೆಂಡ್ ಮಾಡಿ ಅದೇ ರೀತಿ ಸಕ್ಸಸ್ ಅಂತಕ್ಕಂಥದ್ದು ಕೆಲವೇ ದಿನಗಳಲ್ಲಿ ಸಿಗಲ್ಲ ಸ್ನೇಹಿತರೆ ಅದನ್ನ ನೀವು ನೆನಪಿಡಿ ಸಕ್ಸಸ್ ಅಂತಕ್ಕಂಥದ್ದು ನಿಮ್ಮ ನಿರಂತರ ಪ್ರಯತ್ನಗಳ ಫಲ ಅದು ಈಗ ಸರ್ 2018ರಲ್ಲಿ ನಾನು ಫೇಲ್ಯೂರ್ ಆಗ್ಬಿಟ್ಟೆ ಅಂತ ಹೇಳಿ ಅವ್ರೇನಾದ್ರು ಸ್ವಲ್ಪ ಮೈಂಡ್ ಅನ್ನ ಡೈವರ್ಟ್ ಮಾಡ್ಕೊಂಡಿತ್ತು ಅಂದ್ರೆ ಖಂಡಿತ ಅವ್ರು ಈ ಸ್ಥಾನದಲ್ಲಿ ಇದ್ದಿರ್ಲಿಲ್ಲ ನಿಜವಾಗ್ಲು ಈಗ ಕೃಷ್ಣ ಸರ್ ಅವ್ರು ಎಫ್ಡಿ 2019ರಲ್ಲಿ ಏನೋ ನಡೀತಲ್ಲ ಸರ್ ಆ ಎಫ್ಡಿ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆಗ್ಬಿಡ್ತದೆ ಅದು ಎಫ್ಡಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ಬಿಡ್ತದೆ ಆ ಜಿ ಕೆ ಪೇಪರು ಲೀಕ್ ಆಗ್ಬಿಡ್ತದೆ ಇನ್ನೇನು ಎಕ್ಸಾಮ್ ಆಲ್ರೆಡಿ ಇವ್ರು ಎಕ್ಸಾಮ್ ಸೆಂಟರ್ಗೆ ಹೊಂಟಾಗವ್ರೆ ಕೊಳ್ಳೆಗಾಲಕ್ಕೆ ಕೃಷ್ಣ ಸರ್ ನಗರದಲ್ಲೇ ಇತ್ತು ಎಕ್ಸಾಮು ಸೊ ಎಲ್ಲ ಹೋಗೋ ಕಡೆ ಇದ್ದೀವಿ ಕ್ವಶನ್ ಪೇಪರ್ ಈ ಥರ ಲೀಕ್ ಔಟ್ ಆಗಿದೆ ಎಕ್ಸಾಮ್ ಕ್ಯಾನ್ಸಲ್ ಆಯಿತು ಸೊ ನೆಕ್ಸ್ಟ್ ಪೋಸ್ಟ್ಮನ್ ಆಯಿತು ಮತ್ತೆ ಸರ್ ಬಂದರು ಅದ್ಯಾವುದೋ ಲೀಕ್ ಆಗಿತ್ತಲ್ಲ ಕ್ವಶನ್ ಪೇಪರ್ದು ಸಿಕ್ತು ನಮಗೆ ಒಂದಷ್ಟು ಆ ಕ್ವಶನ್ ಪೇಪರ್ ತಗೊಂಡು ನೋಡ್ತೀವಿ ಕೃಷ್ಣ ಸರ್ ಇಬ್ರು ಅಬೌವ್ 80 ಮೇಲೆ ಕ್ರಾಸ್ ಮಾಡ್ತಾ ಇದ್ದಾರೆ
ಇಲ್ಲ ಅಂದಿದ್ರೆ ಆ ಎಕ್ಸಾಮ್ ಕರೆಕ್ಟ್ ಆಗಿ ನಡೆದಿದ್ರೆ ನನ್ನ ಸ್ನೇಹಿತರು ಕೂಡ ಇವತ್ತು ಎಫ್ಡಿಎಗಳು ಎಫ್ಡಿ ಆಗ್ತಿದ್ರು ಅದರಲ್ಲೂ ಸೆಲೆಕ್ಟ್ ಆಗ್ತಿದ್ರು ಖಂಡಿತವಾಗ್ಲೂ. ಸೊ ನೆಕ್ಸ್ಟ್ ಎಕ್ಸಾಮ್ ನಡೀತದೆ, ಆ ಎಫ್ಡಿಎ ಜಿ ಕೆ ಪೇಪರ್ ಯಾವ ರೀತಿ ಇತ್ತು ಅಂತ ನಿಮಗೆ ಗೊತ್ತಿದೆ. ನೀಟ್ ಎಕ್ಸಾಮ್ಗಳಲ್ಲಿ ನಡೆದಂತ ನೀಟ್ ಎಕ್ಸಾಮ್ ಅಲ್ಲಿ ಕೇಳಿದಂತ ಸೈನ್ಸ್ ಪ್ರಶ್ನೆ ಪತ್ರಿ ಪ್ರಶ್ನೆಗಳನ್ನ ಡೈರೆಕ್ಟ್ ಆಗಿ ಕಟ್ ಅಂಡ್ ಪೇಸ್ಟ್ ಮಾಡ್ಬಿಟ್ಟ. ಸೊ ಅದು ನನ್ನ ಸ್ನೇಹಿತರಿಗೆ ಒಂದಷ್ಟು ಹೊಡೆತ ಬಿಡ್ತು. ಆದ್ರೆ ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ತಮ್ಮ ಗುರಿಯಡೆಗೆ ಸಾಗಿ ಇವತ್ತು ಇಬ್ಬರು ಕೂಡ ಸರ್ ಮೈಸೂರು ಡಿಸ್ಟಿಕ್ ಅಲ್ಲಿ ಶಿಕ್ಷಕರಾಗ್ತಾರೆ, ಹಾಗೇನೆ ಕೃಷ್ಣ ಸರ್ ಉಡುಪಿಗೆ ಹೋಗ್ತಾರೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ. ಸೊ ಇಷ್ಟು ಸ್ನೇಹಿತರೆ ನನ್ನ ಇಬ್ಬರು ಸ್ನೇಹಿತರ ಒಂದು ಸಾಧಕರ ಒಂದು ಜರ್ನಿ. ಸೊ ನಿಮಗೆ ಈ ಒಂದು ವಿಡಿಯೋ ಒಂದು ಮೋಟಿವೇಶನಲ್ ವಿಡಿಯೋ ಅಂತ ಅಂದ್ಕೊಂಡ್ರು ಕೂಡ ಪರವಾಗಿಲ್ಲ. ಪ್ರತಿಯೊಬ್ಬ ಸ್ಪರ್ಧಾರ್ಥಿನೂ ಕೂಡ ಈ ಒಂದು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಅಧ್ಯಯನವನ್ನು ಇನ್ನಷ್ಟು ಚುರುಕುಗೊಳಿಸಿ. ಕಾಲ್ಫರ್ ಆಗ್ತವೆ ಸರ್, ಖಂಡಿತ ಕಾಲ್ಫರ್ ಆಗ್ತವೆ. ಏನು ಕೊರೋನಾಯಿಂದ 2 ವರ್ಷ ಸ್ಟಾಪ್ ಆಗಿತ್ತೋ ಎಲ್ಲ ನೇಮಕಾತಿಗಳು ಕೂಡ ಚುರುಕುಗೊಳ್ತವೆ. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ಸೊ ಈ ಒಂದು ತರಗತಿಯಲ್ಲಿ ಸರ್ ನಮಗೆ ಕೆಸೆಟ್ ಬಗ್ಗೆ ನನ್ನ ಸ್ಪರ್ಧಾ ಮಿತ್ರರಿಗೆ ಮಾಹಿತಿ ಕೊಡಿ ಅಂತ ಹೇಳಿದಾಗ ಕೃಷ್ಣ ಸರ್ ಬಂದು ನನಗೆ ಈ ಒಂದು ತರಗತಿಯನ್ನು ಮಾಡಿಕೊಟ್ರು. ಸರ್ ನಿಮಗೆ ಟಾರ್ಗೆಟ್ ಎಸ್ ಯೂಟ್ಯೂಬ್ ಚಾನಲ್ ಇಂದ ತುಂಬುವುದರಿಂದ ಧನ್ಯವಾದ. ನಿಮಗೂ ಕೂಡ ತುಂಬುದ್ರೆ ಧನ್ಯವಾದಗಳು. ಈ ಒಂದು ತರಗತಿಯನ್ನ ವೀಕ್ಷಣೆಯನ್ನ ಮಾಡಿ ಕೆಲವೊಂದು ಅಭ್ಯರ್ಥಿಗಳಿಗಾದ್ರೂ ಸಹ ಉಪಯೋಗ ಆದ್ರೆ ಈ ಒಂದು ತರಗತಿ ಮತ್ತೆ ನಮ್ಮ ಮಂಜೂರು ಅವರ ಒಂದು ಯೂಟ್ಯೂಬ್ ಚಾನೆಲ್ ನ ಮಾಡಿರುವಂತ ಒಂದು ಸಾರ್ಥಕತೆ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಕೃಷ್ಣ ಸರ್, ಕೃಷ್ಣ ಸರ್ ಆಕ್ಚುಲಾಗಿ ತರಗತಿ ಮಾಡಕ್ ಬಂದಿರಲಿಲ್ಲ. ಸಂಕಲ್ಪ ಶಿಕ್ಷಕರ ವೇದಿಕೆಯಲ್ಲಿ ಒಂದು ಟೆಸ್ಟ್ ಅನ್ನ ಅಂದ್ರೆ ವೀಕ್ಲಿ ಟೆಸ್ಟ್ ಗಳನ್ನ ಮಾಡ್ತಾ ಇರ್ತೀವಿ. ಸೊ ಆ ಟೆಸ್ಟ್ ಅನ್ನ ಸರ್ ಕಂಡಕ್ಟ್ ಮಾಡಕ್ ಬಂದಿದ್ರು ಸರ್, ತುಂಬುದೇ ಧನ್ಯವಾದಗಳು. ನೀವು ಕೂಡ ತುಂಬ ಎಲ್ಲಾ ಸ್ಪರ್ಧಾ ಮಿತ್ರರು ಸ್ಫೂರ್ತಿಯಾಗಲಿ, ಇನ್ನೂ ಕೂಡ ಉತ್ತುಂಗಕ್ಕೆ ಏರ್ಲಿ ಅಂತ ನಾನು ಆಶಿಸ್ತೀನಿ. ಹಾಗೂ ಎಲ್ಲರೂ ಕೂಡ ಒಳ್ಳೆ ಮಾಹಿತಿಯನ್ನು ನೀಡ್ತಾ ಇದ್ದೀರಾ. ಹಿಂಗೆ ಮಾಹಿತಿಯನ್ನ ನೀಡಿ ಹಲವಾರು ಒಂದು ಜನರ ಎಸ್ ಎಸ್ ಸಿಗೆ ಕಾರಣಕರ್ತರಾಗಿ ಅಂತ ಹೇಳ್ತಾ ನನ್ನ ಕರೆದು ಮಾತಾಡ್ತೀನಿ. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮಂತ ಸಾಧಕರೇ ನನ್ನ ಇಂದು ಚಾನೆಲ್ಗೆ ಸ್ಫೂರ್ತಿ ಸರ್. ಸ್ನೇಹಿತರೆ, ಮುಂದಿನ ಒಂದು ತರಗತಿಯಲ್ಲಿ ಮತ್ತೋರ್ವ ಸಾಧಕರನ್ನ ನಿಮ್ಗೆ ಭೇಟಿ ಮಾಡಿಸ್ತೀನಿ. ನೆಕ್ಸ್ಟ್ ವೀಕ್ ನಿಮ್ಗೆ ನಿಮ್ ಮುಂದೆ ಬರ್ತಕ್ಕಂಥ ಸಾಧಕರು ಸ್ವಲ್ಪ ಸ್ಪೆಷಲ್ ಇರ್ತಾರೆ. ಸೊ ಅವ್ರು ಏನು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ, ಧನ್ಯವಾದಗಳು ಸರ್.